ज्ञान विरोध दृष्टांत को सुषुप्ति ओकबिट अरीवीर ज्ञेय इला अंत ज्ञानकू लोप बरतल शुरुमता सुषुप्ति अभाव अंदु सुषुप्त ज्ञेयू कंबरोद याकंद्रे ज्ञान ज्ञान विरोधी ज्ञेय इलाे ज्ञानकू लोप बंदा ज्ञेयदे शुरुमतावत ज्ञान से सुषुप्त अभाव ज्ञेयत ज्ञान स्वरूप से व्यभिचार सुषुप्ते अभाव ना सुषुप्ते अदर्श ज्ञेयन सुषुप्त ज्ञेयन नि ज्ञान असति ज्ञेय नाम भवति कस्यचित ज्ञान हाद्रे ज्ञेय इला सुषुप्त कंबंद सुषुप्त कंबंद ज्ञेय ज्ञान ज्ञानवू कंबंदेसकोबिटन इन सुषुप्त ज्ञान से अभाव सुषुप्त ज्ञान इन ज्ञान अृत्ति ज्ञान ज्ञान अंतर मदद पूर्वपक्षी वृत्ति ज्ञान भाष्यकार स्वरूप ज्ञान के चुति इलां सुषुप्तियालू कूड़ा यहा घटपटाद ज्ञान विरोध ज्ञेयदे ज्ञानकू व्यभिचार बंतु ज्ञेय हेगे बिठोगत ज्ञानू बिठोगतल सुषुप्त अरीव अनुभवल अंत यह रीति हिडकोबिट अब सुषुप्त अरीव अंत पूर्वपक्षी हेती वृत्ति ज्ञान लोकोद बुद्धिज्ञान इवर सुषुप्तियालू अरीवि स्वरूप ज्ञान या सुषुप्त अरीव अरीवे सुषुप्त ऐनू अरीवल अंतीवल अदरीवे अद अनुभवे आ अनुभव अपलाप इला अद चुति इला अद पूर्वपक्षी लोकदर्ग गोकदूर सुषुप्तियालू अरीवीर प्रपंच ज्ञानूर प्रपंच इतना लोकदवर अरीवीर अद्ला प्रपंच गोतारे हरतु प्रपंचवल अरीवे अंदर पूर्वपक्षी मात्र लोकदवर यी अंदर सुषुप्ति बे नमेंगे यहा विशेष ज्ञान अरीवू इोद अरीवू लोप उंटो व्यभिचार उंटो बिठोगोदू कल अंत ना अद्क हाँ अर्थ अंदर सुषुप्त अरीव इलांत अर्थ अल अरीव इलांत ज्ञेयावभाषक ज्ञान से आलोकवत् ज्ञेय अभिव्यंजकत्वात् सौ व्यंग्य अभावे आलोक अभाव अनुपपत्तिवत् सुषुप्ते विज्ञान अभाव अनुपपत्ते बेळकिदे पदार्थ इल्ल इवाग बेळके इल्ल अंतंद्रे हेगे तप्पागुत्तो याव पदार्थवू इल्ल ಬೆಳಕಿರುತ್ತೆ ಆದರೆ ಪದಾರ್ಥವನ್ನು ಬೆಳಗುತ್ತಾ ಇಲ್ಲ ಬೆಳಕು ಯಾಕೆಂದ್ರೆ ಪದಾರ್ಥ ಇಲ್ಲ ಅದರಿಂದ ಅಂದ್ರೆ ಪದಾರ್ಥವನ್ನು ಬೆಳಗುತ್ತಿಲ್ಲ ಅನ್ನೋ ಕಾರಣದಿಂದ ಬೆಳಕೇ ಇಲ್ಲ ಅಂದ್ರೆ ಹೇಗೆ ತಪ್ಪಾಗುತ್ತೋ ಹಾಗೆ ಬೆಳಗಿಸಿಕೊಳ್ಳಬೇಕಾದ ಪದಾರ್ಥವಿರುವುದಿಲ್ಲವಾದ್ದರಿಂದ ಸುಷುಪ್ತಿಯಲ್ಲಿ ಅರಿವಿಲ್ಲ ಅಂತ ಅನ್ಸುತ್ತೆ ಹೊರತು ಅರಿವಿಲ್ಲ ಅಂತ ಏನಾಗಿರಲ್ಲ ಅಂತ ಇದ್ದಾರೆ ಆಕಾಶಕ್ಕೆ ಬ್ಯಾಟರಿ ಬಿಟ್ರೆ ಕೇಳಿ ಮತ್ತೆ ಸ್ವಪ್ನಕ್ಕೆ ಸುಷುಪ್ತಿಗೆ ಡಿಫರೆನ್ಸ್ ಇಲ್ಲ ಅಲ್ವಾ ಏನಾದ್ರೂ ಇರ್ಬೇಕಲ್ವಾ ಡಿಫರೆನ್ಸ್ ವೃತ್ತಿ ಏನೋ ಇಲ್ಲ ಅಲ್ವಾ ನನಗೆ ಗೊತ್ತಿರೋ ಮಟ್ಟಿಗೆ ಮೈಂಡೇ ಇಲ್ಲ ಅನ್ಕೊಂಡ್ವಿ ಸುಷುಪ್ತಿ ಮೈಂಡ್ ಇಲ್ಲ ಅನ್ನೋದು ಒಂದು ಅರಿವೆ ತಾನೆ ಮೈಂಡ್ ಇಲ್ಲ ಅನ್ನೋದು ಒಂದು ಅರಿವೆ ತಾನೆ ಸುಷುಪ್ತಿ ಮೈಂಡ್ ಇಲ್ಲ ಅನ್ನೋದು ಅನುಭವ ತಾನೆ ಆ ಅರಿವು ಇರೋದು ಅಂತಃಕರಣದಲ್ಲೇ ತಾನೆ ಅಲ್ವಾ ಮೈಂಡ್ ಇಲ್ಲ ಅನ್ನೋದು ಅಂತಃಕರಣ ಮೈಂಡ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಅಂತಃಕರಣ ಅಲ್ಲ ಅಲ್ಲ ಅದು ಓಕೆ ಮೈಂಡ್ ಇಲ್ಲಲ್ಲ ಸುಷುಪ್ತಿಯಲ್ಲಿ ಗೊತ್ತಾಗುತ್ತಲ್ಲ ಅದು ಅಂತಃಕರಣಕ್ಕಲ್ಲ ಸುಷುಪ್ತಿಯಲ್ಲಿ ಮೈಂಡ್ ಇಲ್ಲ ಅನ್ನೋ ಕರೆಕ್ಟ್ ಹೌದು ಅದು ಮೈಂಡ್ ಇಲ್ಲ ಅನ್ನೋದು ಒಂದು ಅನುಭವ ತಾನೆ ಆ ಅನುಭವ ಅಂತಃಕರಣಕ್ಕಲ್ಲ ಕರೆಕ್ಟ್ ಓಕೆ ಅದು ಸ್ವರೂಪ ಸೋ ಇಲ್ಲಿ ಮೈಂಡ್ ಇಲ್ಲ ವೃತ್ತಿ ಇರಲ್ಲ ಸುಷುಪ್ತಿಯಲ್ಲಿ ಇಲ್ಲ ಕರೆಕ್ಟ್ ಅದು ಮಾತ್ರ ಕರೆಕ್ಟ್ ಹೌದು ಅಂತಃಕರಣ ಆಕ್ಟಿವೇಟ್ ಆಗಿರಲ್ಲ ಹಾಗಾಗಿ ವೃತ್ತಿ ಇರಲ್ಲ ಹಾಗಾಗಿ ವಿಶೇಷ ಜ್ಞಾನ ಇರಲ್ಲ ಅದೆ ಅಂತಃಕರಣ ಆಕ್ಟಿವೇಟ್ ಆಗಿರಲ್ಲ ವೃತ್ತಿ ಇರಲ್ಲ ವಿಶೇಷ ಜ್ಞಾನ ಇಲ್ಲ ಅನ್ನೋದು ಒಂದು ಅರಿವೆ ಅನ್ನೋದು ಗೊತ್ತಾಕೋಬೇಕು ಅದು ಒಂದು ಜ್ಞಾನವೇ ಅದು ಅದು ಕ್ರಿಯಾರೂಪವಾದ ಜ್ಞಾನ ಅಲ್ಲ ಅದು ಸ್ವರೂಪಭೂತವಾದ ಜ್ಞಾನ ನೋಡಿ ಇಲ್ಲಿ ಹೇಳ್ತಾರೆ ಜ್ಞೇಯವನ್ನು ಬೆಳಗುವಂತಹ ಜ್ಞಾನ ಜ್ಞೇಯ ಅವಭಾಸಕ ಅವಭಾಸಕ ಅಂದ್ರೆ ತೋರಿಸುವಂತಹ ಜ್ಞಾನ ಅದು ಆಲೋಕದಂತೆ ಬೆಳಕಿದಂತೆ ಇದೆ ಇವಾಗ ನಮಗೂ ಇವನಿಗೂ ಮಧ್ಯೆ ಬೆಳಕಿದೆ ಆ ಬೆಳಕು ಕಾಣಲ್ಲ ಅದೇ ಒಂದು ಪದಾರ್ಥ ಇಟ್ಕೂಡ್ಲೇನೆ ಇದ್ರ ಮೇಲೆ ಬೆಳಕು ಕಾಣುತ್ತೆ ಆ ಬೆಳಕಿದೆ ಅಂತ ಬರೀ ಬೆಳಕು ನೋಡೋಕ್ಕಾಗಲ್ಲ
ಇಬ್ಬರ ಮಧ್ಯೆ ಬೆಳಕಿದ್ರು ಬರೀ ಬೆಳಕು ನೋಡೋಕ್ಕಾಗಲ್ಲ, ಒಂದು ಪದಾರ್ಥ ಇಟ್ಟಾಗಲೇ ಬೆಳಕು ಕಾಣುತ್ತೆ. ಅದೇ ರೀತಿ ಬರೀ ಅರಿವನ್ನು ನೋಡೋಕ್ಕಾಗಲ್ಲ, ಅರಿವಿಗಿಂತ ಬೆಳಗಿಸಿಕೊಳ್ಳುವ ಪದಾರ್ಥ ಬಂದಾಗ ಅವಾಗ ಅದ್ರ ಮೇಲೆ ಇದು ಪುಸ್ತಕ ಜ್ಞಾನ, ಗಡಿಗೆ ಜ್ಞಾನ, ಬಟ್ಟೆ ಜ್ಞಾನ ಅಂತೇಳಿ ವಿಶೇಷ ಜ್ಞಾನ ತೋರುತ್ತೆ. ಅದು ಇಲ್ಲದೆ ಹೋದ್ರೂ ಕೂಡ ಜ್ಞಾನ ಅಂತ ಇರುತ್ತೆ. ಇವನೇನು ಅನ್ಕೊಂಡ್ಬಿಟ್ಟಿದ್ದಾನೆ, ಪದಾರ್ಥ ಇಲ್ಲದೆ ಹೋದ್ರೆ ಜ್ಞಾನವೇ ಇರಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ಹೇಗೆ ಪದಾರ್ಥ ಇಲ್ಲದೆ ಹೋದ್ರೆ ಬೆಳಕಿಲ್ಲ ಅನ್ನೋದು ತಪ್ಪಾಗತ್ತೋ, ಅದೇ ರೀತಿ ಪದಾರ್ಥ ಇಲ್ಲದೆ ಹೋದ್ರೆ ಜ್ಞಾನ ಇಲ್ಲ ಅನ್ನೋದು ತಪ್ಪಾಗತ್ತೆ ಅಂತ ಭಾಷೆಗೆ ತೋರಿಸ್ಬೇಕು. ಜ್ಞೇಯವನ್ನು ಬೆಳಗುವಂತಹದ್ದು ಜ್ಞಾನ. ಹಾಗಾಗಿ ಅದು ಯಾವುದಂದ್ರೆ ಆಲೋಕದಂತೆ, ಬೆಳಕಿನಂತೆ. ಅದು ಜ್ಞೇಯ ಅಭಿವ್ಯಂಜಕತ್ವ. ಅದು ಜ್ಞೇಯವನ್ನು ಅಂದರೆ ಬೆಳಗಬೇಕಾದ ವಸ್ತುವೇ ಜ್ಞೇಯ, ಅದನ್ನು ತೋರಿಸುವಂಥದ್ದಾದ್ದರಿಂದ ತಾನು ತೋರಿಸಬೇಕಾದಂತಹ ವಸ್ತು ಇಲ್ಲದೆ ಹೋದರೆ ಹೇಗೆ ಬೆಳಕೇ ಇಲ್ಲ ಅಂತ ಅನ್ನೋದು ತಪ್ಪಾಗತ್ತೋ. ವ್ಯಂಗ್ಯ ಅಂದರೆ ವ್ಯಂಜಯಿತು ಯೋಗ್ಯಂ ವ್ಯಂಗ್ಯಂ, ಯಾವುದನ್ನು ತೋರಿಸ್ಪಡ್ಬೇಕೋ ಅದು ವ್ಯಂಗ್ಯ. ಇದು ವ್ಯಂಜಕ, ಬೆಳಕು ವ್ಯಂಜಕ, ಅದು ವ್ಯಂಗ್ಯ. ತೋರಿಸುವಂಥದ್ದು ವ್ಯಂಗ್ಯವಾದ ಪದಾರ್ಥ ಇದೆ ಹೋದರೆ ವ್ಯಂಜಕವಾದ ಬೆಳಕೇ ಇಲ್ಲ ಅನ್ನೋದು ಹೇಗೆ ತಪ್ಪಾಗತ್ತೋ, ಅದೇ ರೀತಿ ಸುಷುಪ್ತಿಯಲ್ಲೂ ಕೂಡ ವಿಜ್ಞಾನವಿಲ್ಲ ಅನ್ನೋದು ಹೊಂದೋದಿಲ್ಲ. ವಿಜ್ಞೇಯವಾದದ್ದು ಇಲ್ಲವಾದ ಮಾತ್ರಕ್ಕೆ ವಿಜ್ಞಾನ ಇಲ್ಲ ಅನ್ನಬಾರದು. ವಿಜ್ಞೇಯ ಇಲ್ಲ, ಹೌದು, ವಿಜ್ಞೇಯ ಇಲ್ಲವಾದ ಮಾತ್ರಕ್ಕೆ ವಿಜ್ಞಾನವೇ ಇಲ್ಲ ಅಂತಂತೀನಿ. ಹಿಂದೆ ಆಕಾಶಕ್ಕೆ ಬ್ಯಾಟ್ರಿ ಬಿಟ್ಟರೆ ಬ್ಯಾಟ್ರಿ ಬೆಳಕಿಲ್ಲ ಅನ್ನೋದು ತಪ್ಪು. ಬ್ಯಾಟ್ರಿ ಬೆಳಕಿಂದ ಬೆಳಗಬೇಕಾದ ಪದಾರ್ಥ ಇಲ್ಲದಿದ್ದಾಗ ಬ್ಯಾಟ್ರಿ ಬೆಳಕಿ ಬ್ಯಾಟ್ರಿ ಕಾಣಲ್ಲ ಅಷ್ಟೇ ಹೊರತು ಬೆಳಕಿರುತ್ತೆ. ಬೆಳಕಿನಿಂದ ಅವರ ಪ್ರಶ್ನೆಯಲ್ಲಿ ಸುಶಕ್ತಿಯಲ್ಲಿ ಮಾನವೃತ್ತಿಗಳಿಲ್ಲ ಅನ್ನೋದು ಈ ಎಚ್ಚರದಲ್ಲಿ ಒಂದು ಅರಿವಿನಿಂದ ನಾನು ಹೇಳೋದು. ನೀವ ಅರ್ಥ ಆಯ್ತಮ್ಮ, ಅನ್ಕೊಮ್ಮ ಇನ್ನೊಂದ್ಸರಿ ಹೇಳಿ ಅಣ್ಣ ಅವ್ರೆ. ಹೋಗ್ಬಿಡ್ತು ನಿಹಿ ಅಂಧಕಾರ ಚಕ್ಷುಷಾ ರೂಪ ಅನುಪಲಬ್ಧೌ ಚಕ್ಷುಷೋ ಅಭಾವ ಶಕ್ಯ ಕಲ್ಪಯಿತು. ಇಲ್ಲಿಗೆ ಆಯ್ತು ವಾಕ್ಯ. ಅವೈನಾಶಿಕೇನ ಅಂತ ಅವನು ಹೇಳ್ತದು. ವೈನಾಶಿಕ ಅವನು ಹೇಳ್ಬಿಡ್ತಾನೆ ಇಲ್ಲ ಅಂತ, ಕಣ್ಣು ಇಲ್ಲ ಅಂದ್ಬಿಡ್ತಾನೆ. ಅವೈನಾಶಿಕೇನ ಶಕ್ಯಂ ಭಕ್ತಂ ಅಂತ ಅಲ್ಲಲ್ಲ ವಿಷಯ ಇಲ್ಲಿ ಆಯ್ತು. ಅವೈನಾಶಿಕೇನ ಅನ್ನೋದು ಅವನ 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 ಹೊರತಾಗಿ ಅಂತ, ಅವನನ್ನು ಹೊರತಾಗಿ ಇಲ್ಲ ಅನ್ನೋಕ್ಕಾಗೋದಿಲ್ಲ ಅಲ್ವೇ ಅಂತ. ಕತ್ಲೆಯಲ್ಲಿ ಕಣ್ಣಿಗೆ ರೂಪ ಕಾಣದೇ ಇದ್ದ ಮಾತ್ರಕ್ಕೆ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ ತಾನೆ. ಬೌದ್ಧನಿಗೆ ಅನ್ನೋಕ್ಕಾಗಲ್ಲ, ಬೌದ್ಧ ಅದು ಇಲ್ಲ ಅಂದ್ಬಿಡ್ತಾನೆ ಬೌದ್ಧ. ಹ್ಞೂ, ಬೌದ್ಧನು ಕಣ್ಣಿಗೆ ರೂಪ ಕಾಣದೆ ಹೋದ್ರೆ ರೂಪ ಇಲ್ಲ ಅಂತ, ರೂಪ ಕಾಣ್ತಾ ಇಲ್ಲ ಅನ್ಬೋದು, ಕಣ್ಣಿಲ್ಲ ಅನ್ನೋಕ್ಕಾಗಲ್ಲ. ಬೌದ್ಧ ಏನ್ ಮಾಡ್ತಾನೆ, ಕಣ್ಣು ಇಲ್ಲ ಅನ್ಬಿಡ್ತಾನೆ. ಅದಕ್ಕೆ ಅವೈನಾಶಿಕ ಏನಾದ್ರು ವೈನಾಶಿಕನಲ್ಲದೇ ಇದ್ದವನಿಗೆ ಕಣ್ಣನ್ನು ಇಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಅಂಧಕಾರ ಕತ್ಲೆ ತುಂಬಾ ಗಾಢಗತ್ತಲೆ, ಕೈಯೂ ಕಾಣದಿರೋಷ್ಟು ಕತ್ಲೆ. ಆ ಕತ್ಲೆಯಲ್ಲಿ ಒಂದು ಪದಾರ್ಥ ಇರುತ್ತೆ, ಅದು ಕಣ್ಣಿಗೆ ಕಾಣದೇ ಇದ್ದಾಗ ಕಣ್ಣಿಲ್ಲ ಅನ್ನೋದು ಸರಿಯಾಗುತ್ತೋ? ಕಣ್ಣಿಲ್ಲ ಅಂತಂದ್ರೆ ಪದಾರ್ಥ ಕಾಣ್ತಿಲ್ಲ, ಬೆಳಕಿಲ್ಲ ಅಂತ ಅನ್ಬಹುದು. ಕಣ್ಣಿಲ್ಲ ಅಂತ ಅನ್ನೋದು ಹೇಗೆ ತಪ್ಪಾಗತ್ತೋ, ಅದೇ ರೀತಿ ಅರಿವಿದ್ದು ವಿಷಯ ಕಾಣದೆ ವಿಷಯ ಇಲ್ಲದೆ ಹೋದ್ರೆ ಅರಿವಿಲ್ಲ ಅನ್ನೋದು ತಪ್ಪಾಗತ್ತೆ. ಅಕಲ್ಪಯಿತು ಶಕ್ಯ, ಚಕ್ಷುಷು ಅಭಾವ ಕಲ್ಪಯಿತು ಶಕ್ಯ ಸಾಮಾನ್ಯ ಲೌಕಿಕೇನ ಅನ್ನೋದು ಅವೈನಾಶಿಕೇನ. ಅವೈನಾಶಿಕರಾದ ನಾವು ಹೌದು, ವೈನಾಶಿಕರಾಗ್ಬಿಟ್ರೆ ಕಣ್ಣು ಇಲ್ಲ ಅನ್ಬಿಡ್ತಾನೆ ಅವನು. ವೈನಾಶಿಕಸ್ತು ಸ್ವ ಅಂಧಕಾರ ಚಕ್ಷುಷೋಪ್ಯಭಾವಂ ಅನುಮನ್ಯತೆ. ಅದರಲ್ಲಿ ಅವೈನಾಶಿಕರಾದವರು ಚಕ್ಷು ಅಭಾವಂ ಅಶಕ್ಯಂ ಕಲ್ಪಯಿತು, ವೈನಾಶಿಕರು ಅಲ್ಲದೇ ಇದ್ದವರು ಕಣ್ಣಿನ ಅಭಾವವನ್ನು ಕಲ್ಪನಕ್ಕಾಗಲ್ಲ. ಕತ್ಲೆಯಲ್ಲಿ ಯಾರು ವೈನಾಶಿಕರು ಅಲ್ಲವೋ, ವೈನಾಶಿಕರು ಅಲ್ಲದೇ ಇದ್ದವರು ಕತ್ಲೆಯಲ್ಲಿ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ತಾರ್ಕಿಕರು ಒಟ್ಟು ವೈನಾಶಿಕರು ಬೌದ್ಧರು ಅನ್ಕೊಂಡಿದ್ದೀನಿ ನಾನು. ಅಲ್ಲ ವೈನಾಶಿಕ ಅವನು, ಅವ್ರು ಅಲ್ಲದೇ ಇದ್ದವರಲ್ಲ ಅವೈನಾಶಿಕರು, ಅವ್ರಿಗೆ ಬೇರೆಯವರಲ್ಲ ಅನ್ವೇಷಿಸರು. ವೈನಾಶಿಕ ತಾರ್ಕಿಕ ಇವರು ಬೌದ್ಧ. ಬೌದ್ಧ ಏನ್ ಅನ್ಬಿಡ್ತಾರೆ, ತತ್ಕಾಲದಲ್ಲಿ ಕಾಣ್ತಾ ಇಲ್ವಾ, ಬರೀ ಕಣ್ಣಿಲ್ಲ ಅನ್ಬೇಡ, ಇದು ರೂಪ ಇಲ್ಲ ಅನ್ಬೇಡ, ಕಣ್ಣು ಇಲ್ಲ ಅಂತ ಹೇಳ್ಬಿಡು ಅಂತಾರೆ. ಅದೇನಾದ್ರೆ ಒಟ್ಟು ಜನರು ಕತ್ತಲೆಯಲ್ಲಿ ಕಣ್ಣಿಗೆ ರೂಪ ಕಾಣದೇ ಇದ್ದಾಗ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ ತಾನೆ ಅಂತ ಇದ್ದಾರೆ.
ಇಲ್ಲ ಅಂತ ಯಾರ ಯಾರಿಗೆ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ. ಅವೈನಾಶಿಕರಾದವ್ರಿಗೆ ಯಾರಿಗೂ ಕಣ್ಣಿಲ್ಲ ಅನ್ನೋಕ್ಕಾಗಲ್ಲ. ಆದ್ರೆ ವೈನಾಶಿಕ ಕಣ್ಣಿಲ್ಲ ಅಂತ ಅನ್ಕೊಂಡ್ಬಿಡ್ತಾನೆ ಅವನು. ಅವೈನಾಶಿಕರಾದವ್ರಿಗೆ ಯಾರಿಗೂ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗಲ್ಲ ಕತ್ಲೆಯಲ್ಲಿ. ಅವೈನಾಶಿಕೇನ ಕಲ್ಪಯಿತು ನ ಶಕ್ಯ ಅಂತ ಅನ್ವಯ. ಕಸ್ಯ ಅಭಾವ ಚಕ್ಷುಷೋ ಅಭಾವ ಅವೈನಾಶಿಕೇನ ನ ಶಕ್ಯ ಕಲ್ಪಯಿತು. ಅವೈನಾಶಿಕನಾದವನು ಕತ್ತಲೆಯಲ್ಲಿ ಕಣ್ಣಿಗೆ ರೂಪ ಕಾಣದೇ ಇದ್ದ ಮಾತ್ರಕ್ಕೆ ಕಣ್ಣಿಲ್ಲ ಅಂತ ಅನ್ನೋಕ್ಕಾಗೋದಿಲ್ಲ. ಅವೈನಾಶಿಕ ಅಂತ ಯಾಕೆ ಸೇರಿಸಿದ್ರಿ? ಇಷ್ಟೇ ಸಾಕಾಗಿದ್ರು ವಾಕ್ಯ ಅಂದ್ರೆ ಅವನು ಜ್ಞೇಯವನ್ನು ಬೆಳಗದಿದ್ರೆ ಅಂದ್ರೆ ಅದನ್ನ ಹಾಕಿದ್ರಂದಲ್ಲಿ ಆತ್ಮನು ಆಗಂತುಕ ಚೈತನ್ಯ, ಆತ್ಮನು ಆಗಂತುಕ ಚೈತನ್ಯ ಉಳ್ಳವನೆಂದು ಸುಷುಪ್ತಿಯಲ್ಲಿ ಚೈತನ್ಯ ಧರ್ಮವು ಅವನಲ್ಲಿ ಇರುವುದಿಲ್ಲವೆಂದು ವಾದಿಸುವ ವೈಶೇಷಿಕರ ಖಂಡನೆ ಇದೆ ಎಂದು ಭಾವಿಸಬಹುದು. ನದಿ ಜ್ಞೇಯವಲ್ಲದ ಮಾತ್ರದಿಂದ ಜ್ಞಾನ ಸ್ವರೂಪವನ್ನು ಅಲ್ಲಗಳೆದರೆ ವೈನಾಶಿಕ ಸಿದ್ಧಾಂತವಾದೀತು. ಆಗಲೇ ಬಟ್ ವಾಕ್ಯ ಸಾಮಾನ್ಯ ನಡೆಸಿ ಹೇಳ್ತಾ ಇದ್ದೀನಿ ನಾನು. ಬಟ್ಟು ಕತ್ತಲೆಪ್ಪ ಕತ್ತಲೆಯಲ್ಲಿ ಕಣ್ಣಿಗೆ ರೂಪ ಕಾಣಲ್ಲ ಅದನ್ನು ಮಾತ್ರ ಕಣ್ಣಿಲ್ಲ ಅನ್ನೋಕ್ಕಾಗತ್ತೋ ಅನ್ನೋಕ್ಕಾಗೋದಿಲ್ಲ. ಯಾರಿಗೆ ಅನ್ನೋಕ್ಕಾಗೋದಿಲ್ಲ? ಅವೈನಾಶಿಕರಾದವ್ರಿಗೆ ಅನ್ನೋಕ್ಕಾಗೋದಿಲ್ಲ. ಹಾಗಾದ್ರೆ ಅವೈನಾಶಿಕ ಅವನು ಅದು ಇಲ್ಲ ಅಂತ ಅಂದ್ಬಿಡ್ಬಹುದು. ಅವನು ಕಣ್ಣು ಇಲ್ಲಪ್ಪ, ಕಣ್ಣು ಕಣ್ಣಿದೆ ಅಂತ ಏನು ಪ್ರಮಾಣ? ಇವಾಗ ಕಣ್ಣು ಕಾಣದೆ ಅಂದ್ರೆ ಕಣ್ಣು ಇಲ್ಲ ಅಂತ ಅವನು ವಾದ ಮಾಡ್ಬೋದು. ಅವನ ವಿಷಯ ಪಕ್ಕ ಕಡೋಣ. ಸದ್ಯಕ್ಕೆ ಅವನನ್ನು ಬಿಟ್ಬಿಟ್ಟು ಲೋಕಾನುಭವ ತಗೊಂಡ್ರೆ ಲೋಕದಲ್ಲಿ ಯಾರು ಕೂಡ ಕತ್ತಲೆಯಲ್ಲಿ ರೂಪ ಕಾಣದೇ ಇದ್ದ ಮಾತ್ರಕ್ಕೆ ಕಣ್ಣಿಲ್ಲ ಅಂತ ಏನನ್ನೋಲ್ಲ. ಹೌದು, ರೂಪ ಕಾಣ್ತಿಲ್ಲ ಒಪ್ಕೊಳ್ತೀವಿ, ಅಲ್ಲಿ ಮಾತ್ರ ಕಣ್ಣಿಲ್ಲ ಅಂತ ಅನ್ನಲ್ಲಪ್ಪ ಅಲ್ಲ ಕತ್ತಲೆಯಲ್ಲಿ. ವೈನಾಶಿಕೋ ಹಿ ಜ್ಞೇಯಾಭಾವೇ ಜ್ಞಾನಾಭಾವಂ ಕಲ್ಪಯತ್ಯೇವ ಇತಿ ಚೇತ್ ಅದೇ ರೂಪ ಇದೆ ಹೋದ್ರೆ ಕಣ್ಣು ಇಲ್ಲ ಅನ್ಬಿಡ್ತಾನೆ ಅವನು. ಜ್ಞಾನ ಜ್ಞೇಯ ಇದೆ ಅಂದ್ರೆ ಜ್ಞಾನವೂ ಇಲ್ಲ ಅನ್ಬಿಡ್ತಾನೆ. ವೈನಾಶಿಕನು ಜ್ಞೇಯ ಅಂದ್ರೆ ತಿಳಿಯಬೇಕಾದ ವಸ್ತು ಇದೆ ಹೋದ್ರೆ ತಿಳಿಯ ಸಾಧನವಾದ ಜ್ಞಾನವೂ ಇಲ್ಲ ಅಂತ ಕಲ್ಪನೆ ಮಾಡಿಯೇ ಮಾಡ್ತಾನಲ್ಲ, ಅವನಿಗೇನು ಉತ್ಸಾಹ ಕೊಡ್ತೀರಾ? ಅವನಿಗೂ ನೀವು ಕನ್ವಿನ್ಸ್ ಮಾಡ್ಬೇಕಲ್ಲ, ಬೇರೆಯವ್ರು ಒಪ್ಕೊಳ್ತಾರೆ ಒಪ್ಕೊಳ್ಳೋಣ. ಅವನಿಗೇನು ಉತ್ಸಾಹ ಕೊಡ್ತೀರಾ? ಕುರ್ಚಿ ಇದೆ ಹೋದ್ರೆ ಕುರ್ಚಿಯ ಜ್ಞಾನವೂ ಇಲ್ಲ ಅಂತ ನಾನು ಅಂತೀನಿ. ಕುರ್ಚಿ ಜ್ಞಾನ ಕುರ್ಚಿ ಇಲ್ಲ ಕುರ್ಚಿ ಜ್ಞಾನ ಇರುತ್ತಾ? ಪುಸ್ತಕ ಇಲ್ಲ ಪುಸ್ತಕ ಜ್ಞಾನ ಇರುತ್ತಾ? ಅದು ಹೆಂಗಿರುತ್ತೆ? ಪುಸ್ತಕ ಇದ್ಮೇಲೆ ಪುಸ್ತಕಕ್ಕೂ ಪುಸ್ತಕ ಜ್ಞಾನಕ್ಕೂ ಅವಿನಾಭಾವ ಸಂಬಂಧ ಅವನು ಹೇಳೋದು. ಒಂದ್ಬಿಟ್ಟು ಒಂದಿಲ್ಲ ಅಂತ ಅದಾಗಲಿ ಅವನ್ ಬುದ್ಧಿ ಮಟ್ಟಕ್ಕೆ. ಹೌದು, ರೂಪಕ್ಕೂ ಕಣ್ಣಿಗೂ ಅವಿನಾಭಾವ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾನೆ. ರೂಪ ಕಣ್ಣು ಅದು ಒಂದ್ಬಿಟ್ಟು ಹೇಗೆ ದುಡ್ಡು ಆಸೆಗೆ ಬಂದಿಲ್ಲಪ್ಪ, ಆಸೆಗೂ ವಿಷಯಕ್ಕೂ ಅವಿನಾಭಾವ ಸಂಬಂಧ. ಆಸೆ ಅಂದ್ರೆ ದುಡ್ಡಿನ ಆಸೆ, ಮಕ್ಕಳ ಆಸೆ, ಆಟದ ಆಸೆ, ಓದುವ ಆಸೆ, ಬರೀ ಆಸೆ ಅಂತಿಲ್ಲಪ್ಪ. ಆಸೆ ಸವಿಷೇಕ ವಸ್ತು, ಹಾಗೆ ಇಂದ್ರಿಯಗಳು ಸವಿಷೇಕ ವಸ್ತು, ಜ್ಞಾನವೂ ಸವಿಷೇಕ ವಸ್ತು. ಜ್ಞಾನ ಬರೀ ಇಲ್ಲ, ಜ್ಞಾನ ಮಾತ್ರ ಜ್ಞಾನ ಇಲ್ಲ, ಜ್ಞಾನಕ್ಕೆ ಜ್ಞೇಯ ಸಂಬಂಧ ಇದ್ದೇ ಇರುತ್ತೆ. ಅವನು ಇಟ್ಕೊಂಡಿದ್ದಾನೆ ಬೌದ್ಧರು ಹಾಗೆ ಮಾಡ್ಕೊಂಡಿದ್ದಾರೆ. ರೂಪಜ್ಞಾನಕ್ಕೂ ರೂಪಕ್ಕೂ ನಿತ್ಯ ಸಂಬಂಧ. ಕಣ್ಣಿದೆ ರೂಪ ರೂಪಜ್ಞಾನ ಇಲ್ಲ, ಅದು ರೂಪಜ್ಞಾನ ಆಗ್ತಿದೆ ಕಣ್ಣಿಲ್ಲ ಹೊಂದಲ್ಲ ಅಂತಾರೆ ಅವರು. ವೈನಾಶಿಕ ಏನಂತಾನೆ, ಒಂದಿಲ್ಲ ಹೌದು ಇನ್ನೊಂದಿಲ್ಲ ಅಂತ ಕಲ್ಪನೆ ಮಾಡಿಯೇ ಮಾಡ್ತಾನೆ. ಜ್ಞೇಯ ಅಭಾವೇ ಜ್ಞಾನ ಅಭಾವ, ಹಾಗೆ ರೂಪಾಭಾವೇ ಕೇಳಿಮ್ಮ. ಅಲ್ಲ, ನೀವು ಫಸ್ಟ್ ಹೇಳಿದ ಎಕ್ಸಾಂಪಲ್ ಕರೆಕ್ಟ್ ಅಲ್ವಾ ಗುರುಗಳೇ? ಟಾರ್ಚ್ ಲೈಟ್ ನ ಸ್ಕೈಗೆ ತೋರಿಸಿದ್ರೆ ಏನು ಗೊತ್ತಾಗಲ್ಲ, ಆದ್ರೆ ಟಾರ್ಚ್ ಲೈಟ್ ಇಲ್ಲ ಅಂತ ಅಂತೂ ಪ್ರೂವ್ ಮಾಡಕ್ ಅದು ಕರೆಕ್ಟ್ ಎಕ್ಸಾಂಪಲ್ ಅಲ್ವಾ? ಯಾಕಂದ್ರೆ ಜ್ಞೇಯ ಆಬ್ಜೆಕ್ಟ್ ಇಲ್ಲ ಅಂದ್ರೆ ನಾಲೆಡ್ಜ್ ಇಲ್ಲ ಅನ್ನೋದು ನಿದ್ದೆ, ಐ ಮೀನ್ ಸ್ವಪ್ನದಲ್ಲಿ ಅದು ರಾಂಗ್ ಆಗುತ್ತೆ ಅಲ್ವಾ ಹಂಗ ಹೇಳಿದ್ರೆ? ಕರೆಕ್ಟ್ ಅಲ್ವಾ? ಅನುಭವ ಪ್ರಕಾರ ರಾಂಗ್ ಆಗುತ್ತೆ, ಅವನು ಲಾಜಿಕ್ ಪ್ರಕಾರ ಹೇಳ್ತಾನೆ, ಲಾಜಿಕ್ ಪ್ರಕಾರ ಪ್ರೂವ್ ಆಗುತ್ತೆ ಅಂತಾನೆ ಅವನು. ಅದು ಒಂದ್ ಬಿಟ್ಟು ಒಂದ್ ಇಲ್ಲವಾದ್ರಿಂದ ಇದಿಲ್ಲ ಅಂದ್ರೆ ಅದು ಇಲ್ಲ ಅಂತ ಆಗತ್ತೆ ಅಂತಾನೆ. ಇವಾಗ ಆಸೆ ಅನ್ನೋದು ಹೇಗೆ ಗುರುಗಳೇ? ಅವರು ನಂಗೆ ಈ ಪೂರ್ವ ಪಕ್ಷದ ಇನ್ನಷ್ಟು ಕನ್ಫ್ಯೂಷನ್ ಆಗುತ್ತೆ. ಮೇನ್ ಆಗಿ ಅರ್ಥ ಮಾಡ್ಕೊಳ್ಳೋದು ಒಂದ್ ಸ್ವಲ್ಪ ನಮ್ಗೆ ಹೇಳ್ಬಿಡ್ತೀರಾ ಗುರುಗಳೇ? ಸೊ ಮೇನ್ ಅರಿವು ಅನ್ನೋದು ಒಂದಿರುತ್ತೆ, ಆಬ್ಜೆಕ್ಟ್ ಐ ಮೀನ್ ಜಾಗೃತ ಇದ್ರಲ್ಲಿ ಆಬ್ಜೆಕ್ಟ್ ಇರುತ್ತೆ, ನಾಲೆಡ್ಜು ಇರುತ್ತೆ. ನಿದ್ದೆಯಲ್ಲಿ ಐ ಮೀನ್ ಸ್ವಪ್ನದಲ್ಲಿ ಆಬ್ಜೆಕ್ಟ್ ಇರಲ್ಲ, ಅಂದ್ರೆ ಸೆನ್ಸ್ ಆಬ್ಜೆಕ್ಟ್ ನಮಗ್ ಕಾಣಲ್ಲ, ಅಂದ್ರೂ ನಾಲೆಡ್ಜ್ ಇರುತ್ತೆ. ಸೊ ವಿಚ್ ವೃತ್ತಿ ಬರುತ್ತೆ ಮೈಂಡ್ಗೆ ಅಲ್ವಾ? ಇದ್ರ ನಿದ್ದೆಯಲ್ಲಿ ವೃತ್ತಿನೂ ಇಲ್ವೇ ಇಲ್ಲ, ಹಂಗ ಅರ್ಥ ಮಾಡ್ಕೊಳ್ಳೋದ?
ಕರೆಕ್ಟ್ ಆಗಿ ಗುರುಗಳೇ ಇಲ್ವಾ? ಸಾಮಾನ್ಯ ಪ್ರಕಾರ ನೀವು ಹೇಳಿ ಸರಿ, ಅದೇ ಸ್ವಪ್ನ ಹೆಚ್ಚ ಎರಡು ಒಂದೇ, ಎರಡು ಕಡೆ ಆಬ್ಜೆಕ್ಟ್ ಇರುತ್ತೆ ಸಬ್ಜೆಕ್ಟ್ ಇರುತ್ತೆ. ಕನಸಿನಲ್ಲೂ ಆಬ್ಜೆಕ್ಟ್ ಇದೆ ಸಬ್ಜೆಕ್ಟ್ ಇದೆ, ಎಚ್ಚರದಲ್ಲೂ ಸಬ್ಜೆಕ್ಟ್ ಸಬ್ಜೆಕ್ಟ್ ಇದೆ. ಈ ಸಬ್ಜೆಕ್ಟ್ ಆಬ್ಜೆಕ್ಟ್ ಒಂದ್ ಬಿಟ್ಟು ಒಂದ್ ಇಲ್ಲ ಅಂತ ಒಂದು ನಿಯಮ ಮಾಡ್ಕೊಟ್ಟಿದ್ದಾನೆ. ಕಣ್ಣಿಗೆ ರೂಪಕ್ಕೆ ಅವಿನಾಭಾವ ಸಂಬಂಧ, ನಿತ್ಯ ಸಂಬಂಧ. ಹಾಗೆ ನಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಲೈಕ್ ಇಸ್ ಇಟ್ ಓನ್ಲಿ ವೃತ್ತಿ ಮಾತ್ರನಾ ಇನ್ನೇನಾದ್ರೂ ಇದೆಯಾ ಅಂತ ನನ್ ಕ್ವೆಶನ್ ಅದು. ಅರ್ಥ ಆಯ್ತಾ ಗುರುಗಳ? ಅಂದ್ರೆ ವೃತ್ತಿಯಿಂದಲೇ ನಾ ಡಿಫ್ರೆನ್ಸ್ ಆರ್ ಇಸ್ ದೇ ಸಮಥಿಂಗ್ ಮೋರ್ ಟು ಇಟ್ ನಾನು ಅರ್ಥ ಮಾಡ್ಕೊಳ್ದೆ ಇರೋದು ಅಂತ. ಅಮ್ಮ ಗುರುಗಳು ಹೇಳಿದ್ದೆ ಇಂಗ್ಲಿಷ್ ಅಲ್ಲಿ ಇನ್ನೊಂದರ ಹೇಳ್ತೀನಿ. ಎಚ್ಚರದಲ್ಲಿ ನಾಲೆಡ್ಜ್ ಮತ್ತೆ ನಾಲೆಡ್ಜ್ ಬೆಳಗ್ತಾ ಇರೋ ಆಬ್ಜೆಕ್ಟ್ ಇರುತ್ತೆ, ಕರೆಕ್ಟಾ? ಇದು ಯಾವ ದೃಷ್ಟಿಯಿಂದ ಹೇಳ್ತಾ ಇದೀವಿ? ಇಲ್ಲಿ ನಾಲೆಡ್ಜ್ ಅನ್ನೋ ಪದ ಎರಡ್ ಅರ್ಥದಲ್ಲಿ ಬಳಸ್ತಾ ಇದೆ. ಪೂರ್ವ ಪಕ್ಷಿ ನಾಲೆಡ್ಜ್ ಅಂತ ಬಳಸ್ತಾ ಇರೋದು ಬುದ್ಧಿವೃತ್ತಿನ, ಭಾಷ್ಯಕಾರರು ನಾಲೆಡ್ಜ್ ಅಂತ ಬಳಸ್ತಾ ಇರೋದು ಕಾನ್ಶಿಯಸ್ನೆಸ್ ನ, ಅದನ್ನ ಅರ್ಥ ಮಾಡ್ಕೋಬೇಕು ಫಸ್ಟ್ ನೀವು. ಸೊ ಎಚ್ಚರದಲ್ಲಿ ನಾಲೆಡ್ಜ್ ಇದೆ, ನಾಲೆಡ್ಜ್ ನ ಆಬ್ಜೆಕ್ಟ್ ಇದೆ ಅಲ್ವಾ? ಕನಸಲ್ಲೂ ನಾಲೆಡ್ಜ್ ಇದೆ, ನಾಲೆಡ್ಜ್ ನ ಆಬ್ಜೆಕ್ಟ್ ಇದೆ. ಸುಷುಪ್ತಿನಲ್ಲಿ ನಾಲೆಡ್ಜ್ ಇಲ್ಲ, ನಾಲೆಡ್ಜ್ ಬೆಳಗೋ ಆಬ್ಜೆಕ್ಟ್ ಇಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ನಂಗೇನು ಗೊತ್ತಾಗ್ಲಿಲ್ಲ ಅಂತಿರಲ್ಲ, ಆಯ್ತಾ? ಈ ಅರ್ಥದಲ್ಲಿ ನಾಲೆಡ್ಜ್ ಪದ ಪೂರ್ವ ಪಕ್ಷಿ ಬಳಸ್ತಾ ಇರೋದು ಬುದ್ಧಿಯ ವೃತ್ತಿ, ಅವನ ಅರ್ಥದಲ್ಲಿ ನಾಲೆಡ್ಜ್ ಅಂತ. ಭಾಷ್ಯಕಾರರು ಏನ್ ಹೇಳ್ತಿದ್ದಾರೆ, ಎಚ್ಚರದಲ್ಲೂ ಕಾನ್ಶಿಯಸ್ನೆಸ್ ಇದೆ, ಕಾನ್ಶಿಯಸ್ನೆಸ್ ಬೆಳಗ್ತಾ ಇರೋ ಆಬ್ಜೆಕ್ಟ್ ಇದೆ. ಕನಸಲ್ಲೂ ಕಾನ್ಶಿಯಸ್ನೆಸ್ ಇದೆ, ಕಾನ್ಶಿಯಸ್ನೆಸ್ ಬೆಳಗ್ತಾ ಇರೋ ಆಬ್ಜೆಕ್ಟ್ ಇದೆ. ಸುಷುಪ್ತಿನಲ್ಲಿ ಬರೀ ಕಾನ್ಶಿಯಸ್ನೆಸ್ ಇದೆ, ಆಬ್ಜೆಕ್ಟ್ ಕಾನ್ಶಿಯಸ್ನೆಸ್ ಇಲ್ಲದೆ ಇರಬಹುದು. ಸೊ ಸುಷುಪ್ತಿ ಭಾಷ್ಯಕಾರರು ನಾಲೆಡ್ಜ್ ಅನ್ನೋ ಪದನ ಕಾನ್ಶಿಯಸ್ನೆಸ್ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ಕಿರಣ್, ಅಲ್ಲೇ ನಾನ್ ಕೇಳ್ತಾ ಇರೋದು, ಈವನ್ ಸುಷುಪ್ತಿಯಲ್ಲಿ ಸಮ್ ಕೈಂಡ್ ಆಫ್ ಮೈಂಡ್ ಫ್ಯಾಸೆಟ್ ಇರ್ಲೇಬೇಕಲ್ವಾ? ಬಿಕಾಸ್ ಕಾನ್ಶಿಯಸ್ನೆಸ್ ಬೈ ಇಟ್ ಸೆಲ್ಫ್ ಡಸಂಟ್ ಡೂ ಎನಿಥಿಂಗ್ ಅಲ್ವಾ ಅಂತ. ಕಾನ್ಶಿಯಸ್ ಮೈಂಡ್ ಇಸ್ ಅ ರಿಫ್ಲೆಕ್ಷನ್ ಇನ್ ವಿತ್ ಇನ್ ಕಾನ್ಶಿಯಸ್ನೆಸ್. ನೀವು ವಿಚಾರ ಉಲ್ಟಾ ಮಾಡ್ತಾ ಇದ್ದೀರಾ. ಅಲ್ಲಿ ಸುಷುಪ್ತಿನಲ್ಲಿ ಮೈಂಡ್ ಇರಲ್ಲ, ಬರೀ ಕಾನ್ಶಿಯಸ್ನೆಸ್ ಇರುತ್ತೆ. ಕಾನ್ಶಿಯಸ್ನೆಸ್ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ ಎಚ್ಚರದಲ್ಲಿ ಕನ್ಸಲ್ಲಿ ಮೈಂಡ್ ಆಗಿ ರಿಫ್ಲೆಕ್ಟ್ ಆಗ್ತಿದೆ. Agreed on that, but consciousness doesn't tell you when you wake up that you slept well anta. There is some facet of your mind which correct, tells you that. Correct. So that is after you wake up. After you wake up, the mind correct. Tries to recollect the experience which it cannot recollect in its own way. So it interprets as though the consciousness was absent. ಸೊ ಮನಸ್ಸು ಎಚ್ಚರ ಆದ್ಮೇಲೆ ನೀವು ಹೇಳ್ದಂಗೆ ಬುದ್ಧಿ ವೃತ್ತಿ ಎದ್ಕೊಳತ್ತೆ, ನಾನ್ ಮಲಗಿದ್ದೆ ಅಂತ ಆ ವೃತ್ತಿನಲ್ಲೇ ಎದ್ಕೊಳ್ಳೋದು ಎಚ್ಚರ ಆದ್ಮೇಲೆ. ತತ್ಕಾಲದ ಅನುಭವನ ಅನುಭವ ಇದ್ದಂಗೆ ಅದು ರಿಪೋರ್ಟ್ ಕೊಡ್ತಾ ಇಲ್ಲ ಮೈಂಡ್. ಸೊ ನೀವು ಎದ್ದಾಗ ವಾಟ್ ಟೆಲ್ಸ್ ಯು ದಟ್ ಯು ಸ್ಲೆಪ್ಟ್ ವೆಲ್ ಅಂತ? ಇಟ್ಸ್ ನಾಟ್ ಅ ಕಾನ್ಶಿಯಸ್ನೆಸ್ ಅಲ್ವಾ? ಕಾನ್ಶಿಯಸ್ನೆಸ್ ಏನೆ ಮೈಂಡ್ ಆಗಿ ತಪ್ಪು ತಿಳುವಳಿಕೆಯಿಂದ ಐ ಸ್ಲೆಪ್ಟ್ ವೆಲ್ ಅಂತ ಇದೆ. ಯಾಕೆ ನಿಮ್ಗೆ ಅವಸ್ಥಾ ಏನು ಮಾಡಿದ್ಮೇಲೆ ಯಾರು ಹೇಳ್ತಾ ಇರೋದು ಐ ಸ್ಲೆಪ್ಟ್ ವೆಲ್ ಅಂತ? ಆಗರೆ ಮೈಂಡ್ ಅಲ್ಲಿ ಇರ್ಲೇ ಇಲ್ವಲ್ಲ. ಮೈಂಡ್ ಒಂದ್ ಸ್ವಲ್ಪ ಇರುತ್ತೆ ಅಂದ್ರೆ ಅಲ್ಲಿ ಡ್ಯುಯಾಲಿಟಿ ಬಂತು. ಮೈಂಡ್ ಇರೋದ್ ನಿಮ್ಗೆ ಅನುಭವ ಇದೆಯಾ ಅಲ್ಲಿ ತತ್ಕಾಲದಲ್ಲಿ? ಮೈಂಡ್ ಇದೆ ಅಂದ್ರೆ ಏನಾರ ಒಂದ್ ವೃತ್ತಿ ಇರ್ಬೇಕಲ್ವಾ, ಯಾವ್ದಾರ ಒಂದ್ ಥಾಟ್ ಇರ್ಬೇಕಲ್ವಾ? ಮೈಂಡ್ ಗೆ ಒಂದ್ ಸಂಬಂಧ ಇರ್ಲೇಬೇಕು. ಬರೀ ಮೈಂಡ್ ಅಂತ ಇರಲ್ಲ, ಆಸೆನೋ ಹೇಗೆ ದುಡ್ಡಿನ ಆಸೆನೋ, ಆಟದ ಆಸೆನೋ, ವಿಷಯದ ಆಸೆನೋ, ಹಾಗೆ ಮೈಂಡ್ ಗೆ ವೃತ್ತಿಗೆ ಒಂದ್ ವಿಷಯ ಇರ್ಲೇಬೇಕು. ಬರೀ ಮೈಂಡ್ ಇಲ್ಲ. ಆಯ್ತು, ನೀವು ಕಾನ್ಶಿಯಸ್ನೆಸ್ ಮಾಡುತ್ತೆ ಅಂತ ಹೆಂಗಂತೀರ ಮತ್ತೆ ಗುರುಗಳೇ? ಕಾನ್ಶಿಯಸ್ನೆಸ್ ಏನು ಮಾಡಲ್ಲ ಅಲ್ವಾ? ಆಲ್ ದಟ್ ಇಟ್ ಡಸ್ ಇಸ್ ನಿಮ್ಮ ಕಾನ್ಶಿಯಸ್ನೆಸ್ ಅಂದ್ರೆ ನೀವೇ ಕಾನ್ಶಿಯಸ್. ಹೌದು, ಅದ ಅರ್ಥ ಮಾಡ್ಕೊಂಡೆ. ಮಾಡ್ಬೇಕು ಅದು ಅಲ್ಲ. ಆಕಾಶ ಏನು ಮಾಡ್ದೇನು ಹಕ್ಕಿಗಳನ್ನ ಹಾರಿಸಲ್ವಾ? ಹಕ್ಕಿಗಳು ಹಾರತ್ತಲ್ಲ, ಆಕಾಶ ಏನ್ ಮಾಡುತ್ತೆ ಹಕ್ಕಿ ಹಾರಕ್ಕೆ? ಆಕಾಶ ಏನ್ ಮಾಡುತ್ತೆ ಹಕ್ಕಿಗಳು ಹಾರಕ್ಕೆ? ಆಕಾಶ ಇರತ್ತೆ, ಹಾಗೆ ಆತ್ಮ ಇರೋದ್ನೆಲ್ಲ ತೋರುತ್ತೆ. ನಾವ್ ಅದೇ ಹೇಳ್ತಾ ಇರೋದಲ್ಲ ಗುರುಗಳೇ, ಸಾರಿ ಇಫ್ ಐ ಕ್ಯಾನ್ ಕಂಟಿನ್ಯೂ. ಮೈಂಡ್ ಸುಶುಕ್ತಿಯಲ್ಲಿ ಏನೋ ಒಂದ್ ಥಾಟ್ ಇದೆ ದಟ್ ಯು ವೆನ್ ಯು ವೇಕ್ ಅಪ್ ಯೆಸ್ ಐ ಸ್ಲೆಪ್ಟ್ ವೆಲ್ ಅಂತ. ಇಲ್ದೇ ಇದ್ರೆ ಅದು ಕಾನ್ಶಿಯಸ್ನೆಸ್ ಹೆಂಗ್ ಮಾಡುತ್ತೆ? ಕಾನ್ಶಿಯಸ್ನೆಸ್ ಏನು ಮಾಡಲ್ಲ ಅಂತ ನನ್ನ ಆರ್ಗ್ಯುಮೆಂಟ್. ಸುಶುಕ್ತಿಯಲ್ಲಿ ಮೈಂಡ್ ಇಲ್ಲಮ್ಮ, ಸುಶುಕ್ತಿಯಲ್ಲಿ ಮೈಂಡ್ ಪೂರ್ತಿ ಶಾಂತವಾಗಿರುತ್ತೆ. ಕೇವಲ ನೀವು ಮಾತ್ರ, ನಿಮ್ ಸ್ವರೂಪ ಮಾತ್ರ ಇರುತ್ತೆ. ನಿಮ್ ಸ್ವರೂಪವೇ ಪ್ಯೂರ್ ಕಾನ್ಶಿಯಸ್ನೆಸ್ ಸ್ವರೂಪ, ಅದು ಶುದ್ಧ ಅರಿವಿನ ಸ್ವರೂಪ. ಆ ಅರಿವಿನ ಸ್ವರೂಪ ಕ್ರಿಯೆ ಅಲ್ಲ, ಆ ಗುಣ ಅಲ್ಲ, ಒಂದು ವರ್ಬಲ್ ಫಾರ್ಮ್ ಅಲ್ಲ, ಒಂದು ಅಡ್ಜೆಕ್ಟಿವ್ ಅಲ್ಲ, ಅದೇ ಒಂದು
ಬೀಯಿಂಗ್ ಎಕ್ಸಿಸ್ಟೆನ್ಸ್ ಅದು ಅರಿವೇ ಒಂದು ತತ್ವ, ಅದು ಅರಿವಿನ ಸ್ವರೂಪ, ನೀವೇ ಅದು. ಅದಕ್ಕೆ ಮೈಂಡ್ ಒಂದು ಕಲೆಕ್ಟ್ ಆದ್ಮೇಲೆ ವೃತ್ತಿ ಜ್ಞಾನ ಬಂದು ವಿಶೇಷ ಜ್ಞಾನ ಬರುತ್ತೆ. ಅದೇ ಬುದ್ಧಿ ಸಂಬಂಧವನ್ನು ದಾಟಿ ಹೋದ್ಬಿಟ್ಮೇಲೆ ನೀವು ನೀವಾ ಉಳಿದಿರ್ತೀರ, ಬರೀ ಪ್ಯೂರ್ ಆಕಾಶ ಹೇಗೋ ಹಾಗೆ ಪ್ಯೂರ್ ಆಗಿ ನೀವಿರ್ತೀರ. ಅಲ್ಲಿ ಜ್ಞಾನ ಜ್ಞೇಯ ಜ್ಞಾತ್ರ ತ್ರಿಪುಟಿ ಇಲ್ಲ. ನಾನು ಅರಿಯ ಸಾಧನ ಅರಿಯಬೇಕಾದ ಅದಿಲ್ಲ. ಸುಶುಕ್ತಿಯಲ್ಲಿ ಎತ್ತತ್ ಕೂಡಲೇ ಕನಸಿಗೆ ಬಂದ ಕೂಡಲೇ ಉಪಾಧಿ ಸಂಬಂಧ ಬರುತ್ತೆ, ಬುದ್ಧಿ ಸಂಬಂಧ ಬರುತ್ತೆ, ವಿಶೇಷ ಜ್ಞಾನ ಅಂತ ಆಗತ್ತೆ. ಹಾಗಾದ್ರಿಂದ ಸುಶುಪ್ತಿಯಲ್ಲಿ ಬರೀ ಅರಿವೆ ಇದಲ್ಲ, ಮೈಂಡ್ ಅಲ್ಲ, ಮೈಂಡಿನ ಅರಿವಲ್ಲ, ಇದಲ್ಲ ವಿಶೇಷ ಅರಿವಲ್ಲ, ಅರಿವು ಸ್ವರೂಪ ಅದು ಅರಿವಿನ. ಹಾಗಾದ್ರಿಂದ ಅದರ ಅಭಾವವನ್ನು ಮಾಡೋಕ್ಕಾಗಲ್ಲ ಅಂತ ಇದರ ಭಾಷ್ಯಕಾರ. ಅಮ್ಮ ಈಗ ಎಚ್ಚರದಲ್ಲೂ ನೀವ್ ಇದೀರಾ ಅನ್ನೋ ಅನುಭವ ಇದೆಯಾ ನಿಮ್ಗೆ? ಇದೀನಿ ಸಬ್ಜೆಕ್ಟ್ ಆಬ್ಜೆಕ್ಟ್ ವಿರೋಧ ಆಗ್ಬಿಡಲ್ವಾ? ಸಬ್ಜೆಕ್ಟ್ಗೆ ಆಬ್ಜೆಕ್ಟ್ ಗೊತ್ತಾಗ್ತಾ ಇದೆಯಾ? ಅದೇ ಸಬ್ಜೆಕ್ಟ್ ನ ಅದೇ ಆಬ್ಜೆಕ್ಟ್ ಮಾಡ್ಕೊಂಡು ಅದಕ್ಕೆ ಗೊತ್ತಾಗ್ತಾ ಇದೆಯಾ? ಅಲ್ಲ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್. ಅಲ್ಲಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಐ ಮೀನ್ ಗೊತ್ತಾಗ್ತಾ ಇರೋದು ಮೈಂಡ್ ಇಂದ ಅಂತ. ಅಲ್ಲಮ್ಮ ಈಗ ಅದು ಆಬ್ಜೆಕ್ಟ್ ಅಮ್ಮ, ಆಬ್ಜೆಕ್ಟ್ ಅಂದ್ರೆ ಮೈಂಡ್ ಸಬ್ಜೆಕ್ಟ್ ಆಗಲ್ಲ. ದ ಸಿಂಪಲ್ ಎಕ್ಸ್‌ಪೀರಿಯನ್ಸ್ ಅನುಪಮಾ, ದ ಸಿಂಪಲ್ ಎಕ್ಸ್‌ಪೀರಿಯನ್ಸ್ ದಟ್ ಐ ಆಮ್ ಓಕೆ ಯಾ ಇಸ್ ನಾಟ್ ಅ ಜಸ್ಟಿಫಿಕೇಶನ್ ಫ್ರಮ್ ದ ಮೈಂಡ್. ಐ ಆಮ್ ಅನ್ನೋದಕ್ಕೆ ಇಟ್ ಇಸ್ ಅ ಕಾನ್ಶಿಯಸ್ ಮನಸ್ಸು ವೃತ್ತಿ ಎದ್ಬಿಟ್ಟು ನೀನ್ ಇದೀಯಾ ನೀನ್ ಇದೀಯಾ ಅಂತ ಯಾವಾಗ್ಲೂ ಹೇಳಲ್ಲ. ಅನುಭವ ಏನದು? ಹಂಗಾರೆ ಅದೆಲ್ಲ ಒಪ್ಕೊಂಡೆ, ಬಟ್ ಸ್ಟಿಲ್ ದಟ್ ಲರ್ಕಿಂಗ್ ಇದು ಐ ಸ್ಲೆಪ್ಟ್ ವೆಲ್ ಈಸ್ ಅ ವೃತ್ತಿ ಫಾರ್ ಮೀ. ಐ ಡೋಂಟ್ ನೋ, ಐ ಸ್ಟಿಲ್ ಮೇ ಬಿ ಐ ಹ್ಯಾವ್ ಟು ಡೂ ಮೋರ್ ಮನನಮ್ ಟು ಗೆಟ್ ದಟ್ ಕರೆಕ್ಟ್. ಐ ಸ್ಲೆಪ್ಟ್ ವೆಲ್ ಇಸ್ ಅ ವೃತ್ತಿ, ಅ ವೃತ್ತಿ ಇನ್ ದ ವೇಕಿಂಗ್ ಸ್ಟೇಟ್ ಬಿಕಾಸ್ ಆಫ್ ರಾಂಗ್ ನಾಲೆಡ್ಜ್. ಓಕೆ, ಹಂಗಂತ ಇದ್ದೀರಾ? ಬಟ್ ಓಕೆ ಫೈನ್. I, my way of concluding is because there was some lurking mind present which kind of noted down that thought in your deep sleep, you're able to wake up and say that. Illa, illa, illa. No, but no, maybe no. That's wrong. Illa, okay. That is not correct. ಹಾಗೆ ಇವರುಗಳು ಹೇಳೋದು, ಈ ಪ್ರಸಂಗಿ ಇದು ವಾದಿಗಳು ಹಾಗೆ ಹೇಳೋದು. ಏನು ವಾದಿಗಳು? ಮೂಲವಿದ್ಯಾವಾದಿಗಳು. ಹೌದು, ಇಲ್ಲಿ ಬಂದು ನೋಡಿ, ಮುಂದೆ ಒಂದು ಸ್ಪಷ್ಟ ಆಗುತ್ತೆ. ಮುಂದೆ ಹೋದ್ರೆ ವೈನಾಶಿಕೋ ಜ್ಞೇಯಾಭಾವೇ ಜ್ಞಾನಾಭಾವಂ ಕಲ್ಪಯತ್ಯೇವಾಯಿತು ಚೇತಿದ್ರು. ವೈನಾಶಿಕ ಬೌದ್ಧ ಜ್ಞೇಯ ಇದೆ ಅಂದ್ರೆ ಜ್ಞಾನ ಇಲ್ಲ ಅಂತ ಹೇಳೇ ಹೇಳ್ತಾ ಇರಲ್ಲ, ಅವನಿಗೆ ಏನು ಆನ್ಸರ್ ಕೊಡ್ತೀರಾ ಅಂದ್ರೆ ಇವಾಗ ಹೇಳ್ತಾರೆ, ಏನ ತದಭಾವಂ ಕಲ್ಪಯೇತ್ ತಸ್ಯ ಅಭಾವ ಕೇನ ಕಲ್ಪ್ಯತೆ ಇತಿ ವಕ್ತವ್ಯಂ ವೈನಾಶಿಕೇನ. ಯಾವುದರಿಂದ ಜ್ಞೇಯದ ಅಭಾವವನ್ನು ಕಲ್ಪಿಸ್ಕೊಳ್ತಾ ಇದ್ದಾನೋ, ಯಾವುದೋ ಒಂದು ಕಾನ್ಸ್ಟೆಂಟ್ ಆಗಿರುವ ಒಂದು ಅರಿವಿನಿಂದ ಜ್ಞೇಯವಿಲ್ಲ ಜ್ಞೇಯವಿಲ್ಲ ಅಂತ ಅಂತ ಇದ್ದಾನೆ. ಯಾವ ಅರಿವಿನಿಂದ ಜ್ಞೇಯದ ಅಭಾವವನ್ನು ಕಲ್ಪಿಸ್ಕೊಳ್ತಾ ಇದ್ದಾನೋ ಅದರ ಅಭಾವವನ್ನು ಹೇಗೆ ಕಲ್ಪಿಸ್ಕೊಳ್ತಾ ಇದೆಯಾ ಅಂತ ನೀ ಹೇಳ್ಬೇಕು. ಇವಾಗ ಜ್ಞೇಯದ ಅಭಾವವನ್ನು ಗೊತ್ತು ಮಾಡಿಕೊಳ್ಳುತ್ತಿರುವ ಜ್ಞಾನದ ಅಭಾವವನ್ನು ಹೇಗಿಲ್ಲ ಅಂತೀಯ ಅನ್ನೋದು ನೀವಾಗ ಹೇಳೋ ನನಗೆ. ವಕ್ತವ್ಯಂ ವೈನಾಶಿಕೇನ ಅಂದ್ರು ಅದರ ಅಭಾವ, ಜ್ಞೇಯದ ಅಭಾವವನ್ನು ಗೊತ್ತು ಮಾಡಿಕೊಳ್ಳುವ ಜ್ಞಾನದ ಅಭಾವವನ್ನ ಯಾವುದರಿಂದ ನೀನು ಇಲ್ಲ ಅಂತ ಮಾಡ್ತೀಯ, ಜ್ಞಾನದ ಅಭಾವವನ್ನು ಹೇಗೆ ಪ್ರೂವ್ ಮಾಡ್ತೀಯ ಅದನ್ನ ನೀನು ಹೇಳ್ಬೇಕಾಗತ್ತೆ ಅಂದ್ರು. ತದಭಾವಸ್ಯಾಪಿ ಜ್ಞೇಯತ್ವಾತ್ ಜ್ಞಾನಾಭಾವೇ ತನ್ನ ಅನುಭವತ್ತೆ. ಜ್ಞೇಯವಿಲ್ಲ ಅನ್ನೋದು ಜ್ಞೇಯವೇ, ಜ್ಞಾನವೇ. ಆದ್ರಿಂದ ಜ್ಞೇಯವಿಲ್ಲ ಅನ್ನೋದು ಒಂದು ಜ್ಞಾನವೇ. ಆದ್ರೆ ಆ ಜ್ಞಾನದ ಅಭಾವ ಆದ್ರೆ, ಅಲ್ಲೂ ಜ್ಞಾನವಿಲ್ಲವಾದರೆ ಆ ಜ್ಞೇಯವಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಜ್ಞೇಯವಿಲ್ಲ ಅನ್ನೋದು ಒಂದು ಅರಿವೇ, ಆದ್ರಿಂದ ಆ ಅರಿವಿಲ್ಲವಾದರೆ ಜ್ಞೇಯವಿಲ್ಲ ಅಂತ ಹೇಳೋಕ್ಕಾಗಲ್ಲ. ಜ್ಞಾನ ಅನ್ನೋದು ನಿತ್ಯ, ಅದು ಅದು ಕಾಲದೇಶದಲ್ಲೂ ಇಲ್ಲದೆ ಯಾವ ಉಪಾಧಿಯ ಹಂಗೂ ಇಲ್ಲದೆ ತನ್ನಷ್ಟಿಗೆ ತಾನಿರತಕ್ಕಂತಹ ಒಂದು ರಿಯಾಲಿಟಿ, ಸತ್ಯ ಅದು. ಅದಕ್ಕೆ ಯಾವುದೇ ಹಂಗೂ ಇಲ್ಲ. ಈ ಮೈಂಡ್ಗಾಗಲಿ ಅಂತಃ ಇದಕ್ಕಾಗಲಿ ಅದು ಒಂದು ಉಪಾಧಿಯಿಂದ ವಿಶೇಷದಿಂದ ತೋರಿಕೊಳ್ಳುವ ಒಂದು ಪರಿಚ್ಛಿನ್ನವಾದಂಥ ವೃತ್ತಿ, ಅದು ಅದು ಸ್ವತಃ ಅಸ್ತಿತ್ವವಿರುವಂಥದ್ದಲ್ಲ. ಇದು ಇನ್ನೊಂದಿಂದ ಅಸ್ತಿತ್ವ ಪಡ್ಕೊಳತ್ತೆ, ಎಕ್ಸಿಸ್ಟೆನ್ಸ್ ಇನ್ನೊಂದು ತಗೊಳತ್ತೆ. ಅದಕ್ಕೆ ಎಕ್ಸಿಸ್ಟೆನ್ಸ್ ಯಾವುದಿಂದ ಬಂದಿಲ್ಲ, ಅದೇ ಸ್ವಯಂ ಎಕ್ಸಿಸ್ಟ್ ಸ್ವರೂಪ ಅದು. ಜ್ಞಾನಸ್ಯ ಜ್ಞೇಯ ವ್ಯತಿರಿಕ್ತತ್ವಾತ್
ಜ್ಞೇಯ ಭಾವೇ ಜ್ಞಾನಾಭಾವ ಇದು ಚೇತ್. ಇದು ಲಾಜಿಕ್ಕಿನ ಮಾಡುವಂತ ಇದು ಕ್ವಶನ್. ಜ್ಞಾನಕ್ಕೆ ಜ್ಞೇಯ ಇರಲೇಬೇಕಲ್ಲ. ಅರಿವು ಅಂದ್ರೆ ಯಾವ್ದು ಅರಿವು? ಕುರ್ಚಿಯ ಅರಿವು, ಪುಸ್ತಕದ ಅರಿವು, ಬುದ್ಧಿಜ್ಞಾನ. ಅವನು ಏನ್ ಮಾಡ್ತಾನೆ? ಅವನು ವಿಭಾಗ ಮಾಡ್ಕೊಂಡಿಲ್ಲ. ಈ ಭಾಷಿಕಾರು ಬುದ್ಧಿಜ್ಞಾನ ಸ್ವಲ್ಪ ಜ್ಞಾನ ಮಾಡ್ಕೊಂಡಿದ್ದಾರ. ಇವನ್ ಮಾತ್ರ ಗೊತ್ತೇ ಇಲ್ಲ. ಕರೆಕ್ಟ್. ನಾವು ಮಾತ್ರ ಬುದ್ಧಿಜ್ಞಾನಕ್ಕೆ ವಿಷಯ ಜ್ಞಾನ ಇರಲೇಬೇಕು. ವಿಷಯ ಇರಲೇಬೇಕು. ವಿಷಯವಿಲ್ಲದೆ ಬುದ್ಧಿಜ್ಞಾನವಾಗಲ್ಲ. ಜ್ಞಾನಕ್ಕೂ ಜ್ಞೇಯಕ್ಕೂ ಅವಿನಾಭಾವ ಸಂಬಂಧ. ಅದನ್ನು ಇಟ್ಕೊಂಡು ಅವನಂತಿದ್ದಾನೆ, ಜ್ಞಾನವು ಜ್ಞೇಯಕ್ಕಿಂತ ಬೇರೆಯಲ್ಲವಾದ್ದರಿಂದ ಜ್ಞೇಯವೇ ಇಲ್ಲ ಅಂದ್ರೆ ವಿಷಯವೇ ಇಲ್ಲ ಅಂತ ಆದ್ರೆ ಜ್ಞಾನ ಇಲ್ಲ ಅಂತ ಆಗತ್ತಲ್ಲ. ಏನು ಇಲ್ಲ ಅಂದ್ರೆ ಅರಿವು ಹೆಂಗಿರುತ್ತೆ? ಅರಿವು ಅಂದ್ರೆ ಏನೋ ಅಂದ್ರೆ ಅರಿವೇ ತಾನೇ. ಏನು ಇಲ್ಲದೆ ಅರಿವು ಅಂತ ಒಂದು ಅರಿವು ಇದೆಯೇನೋ? ಏನು ಇಲ್ಲ ಅಂತ ಅರಿವು ಆಗ್ತತ್ತೇನೋ? ಏನು ಇಲ್ಲ ಅಂದ್ರೆ ಅರಿವು ಇಲ್ಲ ಅಂತ ಅರ್ಥ ಅಂತ ಅವನು ಮಾಡೋದು. ನಾ ಅಭಾವಸ್ಯಾಪಿ ಜ್ಞೇಯತ್ವಾಭಿಮುಖ ಮಾತ್. ಇದು ಸುಪ್ರೀಂ ಸೈನ್ಸ್, ಇದು ಸುಪೀರಿಯರ್ ಸೈನ್ಸ್. ಇದು ಅಭಾವ ಇಲ್ಲ ಅನ್ನೋದು ಜ್ಞೇಯವೇ. ಯಾವುದು ಇಲ್ಲ ಅನ್ನೋದು ಜ್ಞೇಯ ಅಂತ ಒಪ್ಕೊಂಡಿರೋದ್ರಿಂದ ಜ್ಞೇಯಕ್ಕೆ ಜ್ಞಾನದ ಹಂಗಿದ್ದೇ ಇದೆ. ಜ್ಞಾನ ಇಟ್ಕೊಂಡೇ ಇಲ್ಲ ಅಂತ ಅನ್ಬೇಕು. ಜ್ಞೇಯವಾದ ಮೇಲೆ, ಅಭಾವವು ಜ್ಞೇಯವಾದ ಮೇಲೆ ಜ್ಞೇಯಕ್ಕೆ ಜ್ಞಾನ ಇದ್ದೇ ಇರುತ್ತಲ್ಲ. ಹಾಗಾಗಿ ಅವಾಗ ಒಂದು ಜ್ಞೇಯ ಇದ್ದೇ ಇದೆಯಲ್ಲ ಅಂತ ಅವಾದ ಮಾಡಬೇಡಿ. ಓ, ಅಭಾವ ಅನ್ನೋ ಜ್ಞೇಯ ಇರುತ್ತೆ. ಅಭಾವ ಅನ್ನೋದು ಒಂದು ವಿಕಲ್ಪ ಅದು. ಮತ್ತೆ ಓ, ಅಭಾವ ಅನ್ನೋ ಜ್ಞೇಯ ಇದ್ದಿರುತ್ತೆ, ಅಭಾವದ ಜ್ಞೇಯ ಜ್ಞಾನ ಇರುತ್ತೆ ಅಂತ ಹಂಗೆ ಅದ ಮಾಡ್ಕೋಬಾರ್ದು. ಅದನ್ನ ಹಿಡಿಬಾರ್ದು. ಅಭಾವ ಅನ್ನೋದು ಒಂದು ಇದು ವಿಕಲ್ಪ, ಏನು ಇಲ್ಲ ಅಂತ. ಅದು ಏನು ಇಲ್ಲ ಅನ್ನೋದು ಒಂದು ಅನುಭವಕ್ಕೆ ಗೊತ್ತು ಮಾಡಿಯೇ ನಾವು ಹೇಳಬೇಕು. ಅನುಭವದ ಆಧಾರದ ಏನು ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಅಭಾವವು ಕೂಡ ಜ್ಞೇಯವಾಗಿದೆ ಅಂತ ಒಪ್ಕೊಂಡಿದ್ದೀವಿ, ನಮ್ಮ ಅನುಭವ ಹಾಗೆ ಹೇಳ್ತಾ ಇದೆ ಅಂತ. ವಿದ್ಯೆಯಲ್ಲಿ ಏನು ಇಲ್ಲ ಅನ್ನೋದು ಒಂದು ಅರಿವೇ, ಅದು ಅನುಭವ. ಅದು ಅಲ್ಲ ಅರಿವೇ ಅಂದ್ಕೊಳ್ಳಿ. ಆ ಅರಿವು ಅನ್ನೋ ಪದ ನಾವು ಬುದ್ಧಿವೃತ್ತಿಗೆ ಹೇಳಿ ಹೇಳಿ ಅದೇ ಬುದ್ಧಿವೃತ್ತಿ ಸೃಷ್ಟಿ ಇದು ಅನ್ಕೊಂಡ್ಬಿಡ್ತೀವಿ. ಬುದ್ಧಿವೃತ್ತಿ ಅರಿವು ಅಲ್ಲ ಅದು. ಸುಷುಪ್ತಿಯಲ್ಲಿ ಏನು ಇಲ್ಲ ಅನ್ನೋ ಅರಿವು ಅದು ಪ್ಯೂರ್ ಕಾನ್ಶಿಯಸ್ನೆಸ್. ಅದು ಅಲ್ಲ, ಮೈಂಡ್ ಅಲ್ಲ ಅದು. ಅಭಾವೋಪಿ ಜ್ಞೇಯೋ ಅಭ್ಯುಗಮ್ಯತೆ ವೈನಾಶಿಕೈಹಿ. ಬೌದ್ಧರು ಅಭಾವವು ಕೂಡ ಜ್ಞೇಯ ಅಂತ ಅವರು ಒಪ್ಕೊಂಡಿದ್ದಾರೆ. ಏನು ಇಲ್ಲ ಅನ್ನೋ ಗೊತ್ತಾಗತ್ತೆ ಅದು ಒಪ್ಕೊಂಡಿದ್ದಾರೆ. ಇದನ್ನು ಒಪ್ಕೊಂಡಿದ್ರಲ್ಲೇನೆ ಜ್ಞಾನ ಇದೆ ನೀವು ಒಪ್ಕೊಂಡಂಗೆ ಆಯ್ತು. ಅದನ್ನ ಹೇಳೋದು ನೀವು ಶೂನ್ಯ ಅಂತ ಏನ್ ಹೇಳ್ತೀರೋ, ಶೂನ್ಯವನ್ನೂ ನೀವು ಯಾವುದೋ ಒಂದು ಅನುಭವದ ಬಲದಿಂದ ಶೂನ್ಯ ನೀವು ಅನ್ನೋದಾದ್ರೆ ಆ ಅನುಭವ ಶೂನ್ಯ ಹೆಂಗಾಗತ್ತೆ ಅಂತ ಇದ್ದಾರೆ. ಅದು ಶೂನ್ಯ ಮಾಡಕ್ ಆಗಲ್ವಲ್ಲ. ಇದು ಶೂನ್ಯ, ಏನು ಇಲ್ಲ ಅನ್ನೋದು ಒಂದು ಅನುಭವ ಇರ್ತಾನೆ. ಆ ಅನುಭವವನ್ನು ಹೆಂಗ್ ಶೂನ್ಯ ಅಂತೀಯ ಅಂತ ಇದ್ದಾರೆ. ನನ್ನ ಬಾಯಲ್ಲಿ ನಾಲಿಗೆ ಎಲ್ಲ ಕಿಸ್ಕೊಂಡಂಗೆ ಆಯ್ತದು. ನಿತ್ಯಶ್ಚ, ನಿತ್ಯತ್ವವನ್ನು ಒಪ್ಕೊಂಡಂಗಾಯ್ತು. ಅಭಾವಕ್ಕೆ ಜ್ಞೇಯತ್ವವನ್ನು ಒಪ್ಕೊಂಡಂಗಾಯ್ತು. ಯಾವ ಅಭಾವವನ್ನು ಜ್ಞೇಯ ಅಂದ್ಯೋ, ಅಭಾವವಾದ ಜ್ಞೇಯವನ್ನು ಅರಿಯುವ ಜ್ಞಾನ ಅದಕ್ಕಿಂತ ಬೇರೆ ಆಗಿದೆ ಅಂತ, ನಿತ್ಯವಾಗಿದೆ ಅಂತ ಒಪ್ಕೊಂಡಂಗಾಯ್ತು. ವ್ಯತಿರಿಕ್ತತ್ವ ನಿತ್ಯತ್ವ, ಅದು ಅಭಾವವಲ್ಲ ಅಂತೂ ಆಯ್ತು, ನಿತ್ಯ ಅಂತೂ ಆಯ್ತು. ಅಲ್ಲ, ಅಭಾವ ಜ್ಞೇಯ ಅಲ್ಲ, ಜ್ಞಾನ ನಿತ್ಯ. ತದ್ಯತಿರಿಕ್ತಂಚೆ ಜ್ಞಾನಂ ನಿತ್ಯಂ ಕಲ್ಪಿತಂ ಸ್ಯಾತ್. ಅವಾಗ ಆ ಅಭಾವವು ನಿತ್ಯ ಅಂತ ಆಗ್ಬಿಟ್ರೆ ಯಾಕೆ ಇಷ್ಟೇ ಸಾಕಲ್ವಾ? ಕರೆಕ್ಟ್. ನೀನ್ ಹೇಳ ಅರ್ಥ ಆಗತ್ತೆ. ಒಂದ್ ಹೇಳಿ ಗೊತ್ತಾಯ್ತು, ಅಭಾವೋಪಿ ಜ್ಞೇಯೋ ಅಭ್ಯುಗಮ್ಯತೆ ವೈನಾಶಿಕೈ. ಅಭಾವವನ್ನು ಜ್ಞೇಯ ಅಂತ ಒಪ್ಕೊಂಡಿದ್ದಾರೆ, ಅಭಾವ ನಿತ್ಯ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕಿಂತ ಬೇರೆ ಎಲ್ಲ ಅಂತ ಆದ್ಮೇಲೆ ಜ್ಞಾನವೂ ಕೂಡ ನಿತ್ಯ ಅಂತ ಕಲ್ಪನೆ ಮಾಡಿದ್ರೆ ನೀವೇ ಕಲ್ಪಿದಂಗೆ ಆಗತ್ತೆ, ಒಪ್ಕೊಂಡಂಗಾಗತ್ತೆ. ಹೌದು. ತದಭಾವಸ್ಯ ತದಭಾವಸ್ಯ ಜ್ಞಾನಾತ್ಮಕತ್ವ ಅಭಾವತ್ವ ವಾಂಗ್ಮಾತ್ರಮೇವ ನ ಪರಮಾರ್ಥದೋ ಅಭಾವತ್ವ ಅನಿತ್ಯತ್ವಂಚ ಜ್ಞಾನಸ್ಯ. ಹೀಗಿದ್ರು ಅದು ಅಭಾವಂತಗಳು ಜ್ಞಾನವು ತದಭಾವಸ್ಯ ಜ್ಞಾನಾತ್ಮಕತ್ವ ಅದು ಇಲ್ಲ ಅಂತ ಅನ್ನೋದು ಜ್ಞಾನವಾದ್ರಿಂದ ಅದನ್ನು ಇಲ್ಲ ಅಂತೀನಿ ಅಂದ್ರೆ ಅದು ಶಬ್ದ ಮಾತ್ರ ಆಗುತ್ತೆ ಹೊರತು ವಸ್ತು ಇಲ್ಲ ಅಂತ ಆಗಲ್ಲ. ಜ್ಞೇಯ ಅಭಾವ ಜ್ಞೇಯ, ಅಭಾವ ನಿತ್ಯ. ಜ್ಞೇಯವಾದ ಅಭಾವವು ಜ್ಞಾನಕ್ಕೆ ವಿಷಯವಾಗಿ ಜ್ಞೇಯ ತಾನೆ. ಅದನ್ನು ಜ್ಞಾನ ಬೆಳೀತಾ ಇದೆ ಅಂದಮೇಲೆ ಜ್ಞೇಯ ನಿತ್ಯ ಅಂತ, ಅಭಾವ ಎಂಬ ಜ್ಞೇಯ ನಿತ್ಯ ಅಂತ ಆದ್ಮೇಲೆ ಅದನ್ನು ಬೆಳಗುವ ಜ್ಞಾನವು ನಿತ್ಯ ಅಂತ ಆದ್ಮೇಲೆ
ಆ ಜ್ಞಾನವನ್ನು ಅಭಾವ ಅಂತಂದ್ರೆ ಅದು ಶಬ್ದ ಮಾತ್ರವಾಗತ್ತೆ ಹೊರತು ಆ ಅಭಾವಕ್ಕೆ ಈ ಅಭಾವಕ್ಕೆ ಏನು ವ್ಯತ್ಯಾಸ? ಒಂದು ಅಭಾವವನ್ನು ಜ್ಞಾನ ಬೆಳಗತ್ತೆ ಮೇಲೆ ಜ್ಞಾನವೂ ಅಭಾವ ಅಂದ್ರೆ ಆ ಅಭಾವವನ್ನು ಬೆಳಗುವ ಜ್ಞಾನ ನಾವು ಹೊಂದಿರುವಾಗಾದ್ರೆ ಅಭಾವಕ್ಕೆ ಅಭಾವ ಅಂತ ಇನ್ನೊಂದು ಜ್ಞಾನಕ್ಕೆ ಅಭಾವ ಹೆಸರು ಕೊಟ್ಟಂಗಾಯ್ತು. ನೀನು ಜ್ಞಾನ ಅಭಾವ ಪರ್ಯಾಯ ಪದ ಆಗುತ್ತೆ ಅವಾಗ. ಅಭಾವವನ್ನು ಬೆಳಗುತ್ತೆ ಜ್ಞಾನ ಅಂದ್ಮೇಲೆ, ಮತ್ತೆ ಜ್ಞಾನ ಅಭಾವ ಅನ್ಬೇಡ, ಅಭಾವವನ್ನು ಬೆಳಗೋ ಜ್ಞಾನ ಅಂದ್ಮೇಲೆ ಜ್ಞಾನ ಅಭಾವ ಆದ್ರೆ ಅವಾಗೇನಾಯ್ತು? ಅಲ್ಲ, ಸುಮ್ಮನೆ ಜ್ಞಾನಕ್ಕೆ ಅಭಾವ ಅಂತ ಹೆಸರು ಕೊಟ್ಟಂಗಾಯ್ತು ಅಷ್ಟೇ, ಜ್ಞಾನ ಅಭಾವ ಅಂತ ಆಗ್ಲಿಲ್ಲ. ಅವಾಗ ಅಭಾವ ಅಂತ ಗೊತ್ತಾದ್ರೆ ಅದು ಅಭಾವ ಆದ ಜ್ಞಾನ ಅಲ್ಲ, ಗೊತ್ತು ಮಾಡ್ಕೊಂಡ್ರೆ ಜ್ಞಾನ ಆಗುತ್ತೆ. ಹಾಗಾಗಿ ಜ್ಞಾನ ಅದರ ಅಭಾವವು ಅಂದ್ರೆ ತದಭಾವ ಸ್ಥಿತ ಅಂದ್ರೆ ಜ್ಞೇಯದ ಅಭಾವವು ಜ್ಞಾನಾತ್ಮಕವಾದದ್ದಾದ್ರಿಂದ ಜ್ಞಾನಾತ್ಮಕವಾದ ಜ್ಞಾನದ ಅಭಾವತ್ವ ಅದಕ್ಕೂ ಅಭಾವತ್ವ ಹೇಳ್ತಿದ್ರಿಂದ ಅದು ವಾಂಗ್ಮಾತ್ರವೇ ಆಗುತ್ತೆ ಹೊರತು ಪರಮಾರ್ಥವಾಗಿ ಜ್ಞಾನ ಅಭಾವ ಆಗೋದಿಲ್ಲ, ಅನಿತ್ಯವೂ ಆಗೋದಿಲ್ಲ. ಜ್ಞಾನ ಜ್ಞಾನ ಅನಿತ್ಯ ಕಲ್ಪನೆ ಮಾಡ್ಕೊಕ್ಕೂ ಆಗಲ್ಲ, ಯಾಕಂದ್ರೆ ಅನಿತ್ಯ ಕಲ್ಪನೆ ಮಾಡ್ಕೊ ಜ್ಞಾನವೇ ಬೇಕು. ಏನ್ ಕಲ್ಪನೆ ಮಾಡಬೇಕು? ಜ್ಞಾನ ಇಟ್ಕೊಂಡೆ ಕಲ್ಪನೆ ಮಾಡ್ಕೋಬೇಕು ಅಂತ. ಆದ್ರಿಂದ ಜ್ಞಾನದ ಅಭಾವವನ್ನು ಕಲ್ಪಿಸ್ಕೊಳಕ್ಕೂ ಆಗೋಲ್ಲ, ಜ್ಞಾನದ ಅಭಾವವನ್ನು ಸಿದ್ಧಪಡಿಸೋಕ್ಕೂ ಆಗಲ್ಲ, ಪ್ರೂವ್ ಮಾಡೋಕ್ಕೂ ಆಗಲ್ಲ. ನಚ್ಚ ನಿತ್ಯಸ ಜ್ಞಾನಸ ಅಭಾವ ನಾಮ ಮಾತ್ರಾಧ್ಯಾರೋಪೆ ಕಿಂಚಿನ್ನಶ್ಚಿನ್ನಂ. ನಿತ್ಯವಾಗಿರುವ ಜ್ಞಾನಕ್ಕೆ ಇನ್ನೊಂದು ಅಭಾವ ಅಂತ ಒಂದು ಹೆಸರು ಹೇಳ್ತೀನಿ ಅಂದ್ರೆ ನಮ್ಗೇನು ಹಾನಿ ಇಲ್ಲ. ಅದಕ್ಕೆ ಅಭಾವ ನಿನ್ನ ಹೆಸರು ಕೊಡ್ತೀನಿ ಅಂದ್ರೆ ಏನಂದು ನಿತ್ಯ ಡೆವಿತ್ಯ ಹೆಸರು ಕೊಟ್ಟಾಗ ಜ್ಞಾನ ಅಭಾವ ಅಂತ ಎರಡು ಹೆಸರು ಬಂದಂಗ ಆಯ್ತು. ಯಾಕೋ ಜ್ವರ ಇದೆ ನಿದ್ದೆ, ಯಾಕೆ ದಿಂಬೇಕಾ ಕಮ್ರು? ಸುತ್ಯ ಜ್ಞಾನ ಎಂದೆಂದು ಪರ್ಮನೆಂಟ್ ಆಗಿರುವಂತಹ ಜ್ಞಾನಕ್ಕೆ ಇಲ್ಲ ಅಂತ ಅಂತೀನಿ ಅಂದ್ರೆ ಇಲ್ಲ ಅನ್ನೋದು ಗೊತ್ತಾಗತ್ತೋ ಗೊತ್ತಾಗಲ್ವೋ? ಇಲ್ಲ ಅನ್ನೋದು ಗೊತ್ತಾದ್ರೆ ಎಂತ ಜ್ಞಾನ ಯಾಕೆ ಇಲ್ಲ ಅಂತಾಯ್ತು? ಇಲ್ಲ ಅಂತ ಗೊತ್ತು ಮಾಡ್ಕೊಂಡ ಜ್ಞಾನ ಇರ್ಬೇಕು ತಾನೆ. ಇಲ್ಲ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಗೊತ್ತಾಗ ಯಾವ್ದು ಗೊತ್ತಾಗತ್ತೆ? ಅರಿವಿಗೆ. ಅರಿವಿಗೆ ಗೊತ್ತಾಗತ್ಮೇಲೆ ಅರಿವಿ ಹಂಗಿಲ್ಲ ಅಂತಾಗತ್ತೆ. ಇಲ್ಲ ಅನ್ನೋದು ಗೊತ್ತು ಮಾಡ್ಕೊಳ್ಳುವ ಅರಿವು ಇದ್ದೇ ಇರ್ಬೇಕಲ್ಲ, ಆದ್ರಿಂದ ಅರಿವು ಇಲ್ಲ ಅಂತ ಆಗೋದಿಲ್ಲ. ಈ ಇಲ್ಲ ಅಂತ ಆಗೋದಿಲ್ಲ ಅನ್ನೋ ಅರಿವಿಗೆ ಅಭಾವ ಅಂತ ಇನ್ನೊಂದು ಹೆಸರು ಕೊಡ್ತೀನಿ ಅಂದ್ರೆ ಕೊಟ್ಕೋ. ನಿತ್ಯವಾದ ಅರಿವಿಗೆ ಅಭಾವ ಅಂತ ಇನ್ನೊಂದು ಹೆಸರು ಕೊಡ್ತೀನಿ. ಸಂಜ್ಞಾ ಮಾತ್ರ ವಿವಾದ, ನಮ್ಗೇನು ಶಬ್ದ ಮಾತ್ರ ಆಗುತ್ತೆ ಹೊರತು ಅದು ಇಲ್ಲ ಅಂತೇನು ಆಗೋಲ್ಲ. ಇದೊಂದು ತರ್ಕ ತರಹ ಕಾಣುತ್ತೆ, ತರ್ಕ ಅಲ್ಲ. ಅನುಭವವನ್ನೇ ತರ್ಕದ ಶೈಲಿಯಲ್ಲಿ ಹಿಡ್ತಾ ಇದ್ದಾರೆ ಅಷ್ಟೇ, ಪ್ಯೂರ್ ಅನುಭವವನ್ನೇ ಹಿಡ್ತಿರೋದು. ಅದು ಹೇಳುವ ಮೆಥಡು ತರ್ಕದ ಮೆಥಡ್ ಆಗಿದೆ ಅಷ್ಟೇ. ಇನ್ ಶುರು ಮಾಡ್ತಾನೆ. ಅಥ ಅಭಾವೋ ಜ್ಞೇಯೋ ಪಿಸನ್ ಜ್ಞಾನ ವ್ಯತಿರಿಕ್ತ ಆಯ್ತು ಶೇತ್ ನತರಿ ಜ್ಞೇಯಾಭಾವೇ ಜ್ಞಾನಾಭಾವ. ಇವಾಗ ಅಭಾವ ಜ್ಞೇಯ ಗೊತ್ತಾಗಿದೆ, ಘಟ ಹೇ ಜ್ಞೇಯೋ ಅಭಾವವು ಜ್ಞೇಯ ಅಂತಂದ್ರೆ ಅವಾಗ ಜ್ಞಾನ ವ್ಯತಿರಿಕ್ತ ಅಂತ ನಾನು ಒಪ್ಕೊಂಡಿ. ಜ್ಞಾನ ಜ್ಞಾನ ಸ್ವರೂಪ ಅಲ್ಲ ಅಭಾವ, ಜ್ಞಾನಕ್ಕಿಂತ ಹೇಗೆ ಫ್ಯಾನು ಫ್ಯಾನ್ನ ಜ್ಞಾನ ಎರಡು ಬೇರೆ ಬೇರೆನೋ, ಅಭಾವ ಅಭಾವದ ಜ್ಞಾನ. ಅಭಾವದ ಜ್ಞಾನ ಅಂದ್ರೆ ಅಭಾವ ಜ್ಞೇಯ ಆಯ್ತು, ಅದನ್ನು ಗೊತ್ತು ಮಾಡ್ಕೊಂಡು ಜ್ಞಾನ ಬೇರೆ ಆಯ್ತು ಅಂತ. ಅವಾಗ ಏನಾಯ್ತು? ಜ್ಞಾನ ವ್ಯತಿರಿಕ್ತ ಅಂತಾಯ್ತು ಜ್ಞೇಯ, ಅಭಾವ ಅಭಾವ ಬೇರೆ ಜ್ಞಾನ ಬೇರೆ ಅಂತಾಯ್ತು. ಅವಾಗ ಜ್ಞೇಯವಿಲ್ಲದೆ ಹೋದ್ರೆ ಜ್ಞಾನ ಇಲ್ಲ ಅಂತ ಏನಾಗಲ್ಲ. ಅಭಾವ ಇಲ್ಲ ಅಂತ ಆಗಲಿ, ಅಭಾವ ಇಲ್ಲ ಅಂತ ಆದ್ರೂ ಭಾವ ಏನಂದ್ರು, ಅಭಾವ ಇಲ್ಲ ಅಂದ್ರೆ ಭಾವ, ಅಭಾವ ಇದೆ ಅಂದ್ರೆ ಅಭಾವ, ಅಭಾವ ಆದ್ರೂ ಅಭಾವ ಇಲ್ಲ ಅಂತ ಆದ್ರೂ ಎರಡನ್ನೂ ಬೆಳಗುವ ಜ್ಞಾನ ಭಾವಾಭಾವ ಲಕ್ಷಣ ಆಯ್ತು. ಇದೇ ಇಲ್ಲ ನೋಡೋದು, ಇದೇನೋ ಜಾತಿ ಸೇರತ್ತೋ ಇಲ್ಲ ಅನ್ನೋ ಜಾತಿ ಸೇರತ್ತೋ. ಇಲ್ಲಿ ಅನುಪಮ ಅವರಿದ್ದಾರೆ, ಇಲ್ಲಿ ಲಕ್ಷ್ಮಿ ಅವರಿದ್ದಾರೆ, ಇಲ್ಲಿ ಸುಪರ್ಣ ಇದ್ದಾರೆ, ಇಲ್ಲಿ ಸುರೇಖ ಇದ್ದಾರೆ, ಇಲ್ಲಿ ಸುಮನ ಇದೆ ಅಂತ ನಾನು ನೋಡ್ತಾ ಇರೋನು. ನಾನು ಯಾರು ಅಲ್ಲಪ್ಪ, ನೋಡಿಸ್ಕೊಂಡಕ್ಕಿಂತ ನಾನು ಬೇರೆಪ್ಪ. ಹಾಗೆ ಇದು ಇದು ಇದೆ ಇದು ಇಲ್ಲ ಅನ್ನೋದನ್ನು ನೋಡುವ ಅರಿವು ಇದೇನೋ ಜಾತಿಗೂ ಸೇರಲ್ಲ, ಇಲ್ಲ ಅನ್ನೋ ಜಾತಿಗೂ ಸೇರಲ್ಲ. ಅಭಾವವನ್ನು ಬೆಳಗತ್ತೆ, ಇಲ್ಲ ಅನ್ನೋದನ್ನು ಬೆಳಗತ್ತೆ, ಇದೆ ಭಾವವನ್ನು ಬೆಳಗತ್ತೆ. ಭಾವಾಭಾವವನ್ನು ಬೆಳಗುವ ಜ್ಞಾನ ಭಾವಕ್ಕೂ ಸೇರಿಲ್ಲ, ಅಭಾವಕ್ಕೂ ಸೇರಿಲ್ಲ, ಭಾವಾಭಾವ ವಿಲಕ್ಷಣ ಅದು. ಇದೇ ಅನುಭವ ಹೇಳುತ್ತೆ. ಆದ್ರಿಂದ ಪ್ಯಾರಾಗ್ರಾಫ್ ಅಲ್ಲಿ ಜ್ಞಾನ ಜ್ಞೇಯ ಒಂದೇ ಅಂತ ಅವನು ಹೇಳೋದನ್ನ ತಗೊಂಡು ಹೊಡೆದಾಕಿದ್ರು ಭಾಷ್ಯಕಾರರು. ಅಲ್ಲಿ ಅನುಪಮ ಹೇಳೋ ಹಂಗೆ ಅದೇ ಇದು ಬಂದ್ಬಿಡುತ್ತೆ, ಮನಸ್ಸೇ ಮನಸ್ಸನ್ನ ನೋಡುತ್ತೆ ಅನ್ನೋದನ್ನ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಮನಸ್ಸೇ ಜ್ಞೇಯ ಮನಸ್ಸೇ ಜ್ಞಾನ ಅಂದ್ರೆ ಅದು ಯಾಕೆ ಹೊಂದಲ್ಲ ಅಂತ ಹಿಂದಿನ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ಬಿಟ್ರು. ಈಗ ಅಥ ಅಭಾವೋ ಜ್ಞೇಯೋಪಿ ಸನ್ ಜ್ಞಾನ ವ್ಯತಿರಿಕ್ತ ಆಯ್ತು ಚೇರ್ ಇನ್ನು ಅದನ್ನ ತಂದ. ಸರಿ, ನಾವು ಬೇರೆ ಅಂದ್ರೆ ಏನ್ ಹೇಳ್ತೀರಾ ಅಂತ ತಂದ. ಅಭಾವ ಬೇರೆ ಜ್ಞಾನ ಬೇರೆ, ಜ್ಞೇಯವಾದ ಅಭಾವ ಜ್ಞೇಯವಾದ ಅಭಾವವೇ ಬೇರೆ, ಅದನ್ನ ಬೆಳಗ್ತಾ ಇರೋ ಜ್ಞಾನವೇ ಬೇರೆ ಅಂತ ಹೇಳ್ಬಿಟ್ರೆ
ಏನ್ ಹೇಳ್ತೀರಾ ಅಂದ್ರೆ ಅದಕ್ಕೆ ಉತ್ತರ ಕೊಡ್ಬೇಕು. ಏನ್ ಹೇಳ್ತೀವಿ ಜ್ಞಾನ ಇಲ್ಲ ಅಂತ ಏನ್ ಆಗೋದಿಲ್ಲ. ಗಡಿಗೆ ಜೇಬಿ ಕಣ್ಣಿಲ್ಲ ಅಂತ ಆಗತ್ತ, ಕಣ್ ಬೇರೆ ಗಡಿಗೆ ಬೇರೆ ಅಂದ್ಮೇಲೆ ಗಡಿಗೆ ಜೇಬಿ ಕಣ್ಣಿಲ್ಲ ಅಂತ ಏನಾಗಲ್ಲಪ್ಪ. ಅಭಾವ ಜ್ಞೇಯ ಜ್ಞಾನ ಅಭಾವಕ್ಕಿಂತ ಬೇರೆ ಆದದ್ದು, ಅಭಾವ ಇದ್ದು ಜ್ಞಾನ ಇಲ್ಲ ಅಂತ ಏನಾಗಲ್ಲ. ಇವಾಗ ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ ನತು ಜ್ಞಾನಂ ಜ್ಞೇಯ ವ್ಯತಿರಿಕ್ತಂ ಇದು ಶೇ ಹಿಂಗ ಹಿಡ್ಕೊಂಡ್ ಊಟ ಹಾಕೊಂಡ್ಬಿಟ್ಟ. ಜ್ಞೇಯ ಇದೆಯಲ್ಲ ಅದು ಜ್ಞಾನಕ್ಕಿಂತ ಬೇರೆ, ಪ್ರಪಂಚ ನಮಗಿಂತ ಬೇರೆ, ಅದು ನಾವು ಮಾತ್ರ ಪ್ರಪಂಚಕ್ಕಿಂತ ಬೇರೆ ಅಲ್ಲ ಅನ್ನೋ ಹಂಗೆ ಅರಿವು. ಜ್ಞಾನ ಜ್ಞೇಯ ಬಿಟ್ಟಿಲ್ಲ ಅಂತಾನೆ, ಜ್ಞೇಯ ಜ್ಞಾನ ಬಿಟ್ಟಿದೆ ಅಂತ ಇದ್ದಾನೆ. ಹಿಂಗ್ ಮಾಡ್ತಾ ಉಲ್ಟ ಮಾಡ್ತಾ ಇದ್ದಾನೆ. ನಾವು ಜ್ಞಾನ ಬಿಟ್ಟು ಜ್ಞೇಯ ಇಲ್ಲ ಅಂದ್ರೆ ಅವನೇನ್ ಕೇಳಿ ಮತ್ ಮ್ಯೂಟ್ ಆಯ್ತಮ್ಮ, ಅನ್ಮ್ಯೂಟ್ ಮಾಡ. ಹಿಂದ್ಗಡೆ ಜ್ಞಾನಕ್ಕೆ ಅಭಾವವಿಲ್ಲ ಅನ್ನೋದಕ್ಕೆ ಮೇಲ್ಗಡೆ ಜ್ಞಾನ ಇಲ್ಲದೆ ಜ್ಞೇಯ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಜ್ಞಾನ ಅನ್ನೋವಾಗ ಭಾಷ್ಯಕಾರರು ವೃತ್ತಿ ಜ್ಞಾನ ಅಂತ ತಗೊಂಡ್ಬಿಟ್ರು. ಸುಷುಪ್ತಿನಲ್ಲಿ ಸುಷುಪ್ತಿ ಜ್ಞಾನ ಸ್ವರೂಪ ಜ್ಞಾನ ಸ್ವರೂಪ ಜ್ಞಾನವೇ ತಗೊಂಡಿದ್ದು ಅಲ್ಲ. ಸ್ವರೂಪ ಜ್ಞಾನ ಇಲ್ಲದೆ ಇರೋ ಸ್ಥಿತಿ ಇಲ್ವೇ ಇಲ್ವಲ್ಲ. ಅಲ್ಲ ಸುಷುಪ್ತಿಯಲ್ಲಿ ಸ್ವರೂಪ ಜ್ಞಾನ ಇಲ್ಲ ಅಂತಿಲ್ಲ. ಸರಿ, ಜ್ಞಾನವು ಜ್ಞೇಯಕ್ಕಿಂತ ವ್ಯತಿರಿಕ್ತ ಅನ್ನುವಾಗ ಸುಷುಪ್ತಿ ಸ್ವರೂಪ ಜ್ಞಾನವನ್ನೇ ಜ್ಞೇಯಕ್ಕಿಂತ ಜ್ಞಾನ ವ್ಯತಿರಿಕ್ತ ಅಂತ ಹೇಳ್ತಿರೋದು, ವೃತ್ತಿ ಜ್ಞಾನ ಹೇಳ್ತಾ ಇಲ್ಲ. ಅಲ್ಲ, ಇಲ್ಲಿ ಹಿಂದೆ ಜ್ಞಾನವಿಲ್ಲದೆ ಜ್ಞೇಯವೆಂಬುದು ಯಾರ ಮತದಲ್ಲಿಯೂ ಇರುವುದೇ ಇಲ್ಲ ಅಂತ ಹೇಳುವಾಗ, ಏಕೆಂದ್ರೆ ಸುಷುಪ್ತಿಯಲ್ಲಿ ಅದು ಕಂಡು ಬರುವುದಿಲ್ಲ ಅಂತ ಹಿಂದಿನ ಪ್ಯಾರಾದಲ್ಲಿ. ನೆನ್ನೆ ಆಗಿತ್ತು ಹೇಳ್ತಿರೋದು. ಅಲ್ಲ, ಇವತ್ತು ಸ್ಟಾರ್ಟಿಂಗ್ ಪ್ಯಾರಾದ ನಿನ್ನೆ ಅದ್ರ ಕೊನೆ ನಹಿ ಜ್ಞಾನೇ ಅಸತಿ ಜ್ಞೇಯಂ ನಾಮ ಭವತಿ ಕಸ್ಯ ಚಿತ್. ನಹಿ ಜ್ಞಾನೇ ಅಸತಿ ಜ್ಞೇಯಂ ನಾಮ ಭವತಿ ಕಸ್ಯ ಚಿತ್ ಸುಷುಪ್ತೆ ಆದರ್ಶನಾತ್. ಆ ಭಾಷೆದ ಕೊನೆಯಲ್ಲಿ ವೃತ್ತಿ ಜ್ಞಾನ ಇಲ್ಲದೆ ಜ್ಞೇಯ ಇಲ್ಲ ಅಂತ ಹೇಳಿದ್ರು. ಕೂಟಸ್ಥ ಚೈತನ್ಯ ಅದು ಅಮ್ಮ. ನಹಿ ಜ್ಞಾನೇ ಅಸತಿ ಜ್ಞೇಯಂ ನಾಮ ಭೌತಿಕ ಜ್ಞಾನ ಇಲ್ಲದೆ ಹೋದ್ರೆ ಜ್ಞೇಯ ಇರೋದಿಲ್ಲ ಅನ್ನೋಗ ಸ್ವರೂಪ ಜ್ಞಾನವನ್ನೇ ಹೇಳ್ತಿರೋದು, ವೃತ್ತಿ ಜ್ಞಾನ ಅಲ್ಲ. ಹೆಡ್ಡಿಗೆ ನೋಡಿ, ಆತ್ಮ ಚೈತನ್ಯ ಕೂಟಸ್ಥ ಐಜಿಪುರಿಯಲ್ಲಿ ಹೆಡ್ಡಿಂಗ್ ನೋಡಿ, ಹೆಡ್ಡಿಂಗ್ ಆತ್ಮ ಚೈತನ್ಯವು ಕೂಟಸ್ಥವು ಅದ್ವಿತೀಯವೂ ಆಗಿದೆ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಸ್ವಾಮಿಗಳು. ಕೂಟಸ್ಥ ಚೈತನ್ಯವನ್ನು ಹೇಳ್ತಿರೋದು, ವೃತ್ತಿ ಜ್ಞಾನ ಅಲ್ಲ ಹೇಳ್ತಿರೋದು. ಹಾಗಾದ್ರೆ ಸುಷುಪ್ತಿನಲ್ಲಿ ಜ್ಞೇಯ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಜ್ಞಾನ ಇಲ್ಲ ಅನ್ನೋದನ್ನ ಇದು ಕೊಟ್ಟಾಗ ಸ್ವರೂಪ ಜ್ಞಾನ ಇಲ್ಲದೆ ಇರೋ ಸ್ಥಿತಿನೇ ಇಲ್ಲದೆ ಇರೋದ್ರಿಂದ ಅಲ್ಲೂ ಜ್ಞೇಯ ಇದೆ ಅಂತ ಆಗ್ಬಿಡುತ್ತಲ್ವಾ ಗುರುಗಳೇ ಅವ್ರು ಹೇಳಿರೋದಾಗ. ಯಾಕಾಗತ್ತೆ ಇಲ್ಲ, ಜ್ಞಾನವಿಲ್ಲದೆ ಜ್ಞೇಯವೆಂಬುದು ಯಾರ ಮತದಲ್ಲಿಯೂ ಇರುವುದೇ ಇಲ್ಲ ಅಂದ್ರೆ ಸುಷುಪ್ತಿನಲ್ಲಿ ಜ್ಞಾನ ಇದ್ದೇ ಇದೆ. ಹೌದು, ಜ್ಞೇಯ ಇಲ್ಲ ಇಲ್ಲ, ಆದ್ರೆ ಜ್ಞಾನ ಇದ್ದೇ ಇದೆ. ಹೌದು, ಜ್ಞಾನ ಇಲ್ಲದೆ ಜ್ಞೇಯವಿಲ್ಲ ಅಂತಿದ್ದಾರೆ ಹೊರತು ಜ್ಞೇಯವಿಲ್ಲದೆ ಜ್ಞಾನ ಇಲ್ಲ ಅಂತ ಎಲ್ಲೂ ಅಂತ ಇಲ್ಲ. ಜ್ಞೇಯವಿಲ್ಲದ ಜ್ಞಾನದ ಬಗ್ಗೆ ಹೇಳ್ತಾ ಇಲ್ಲ ನಾನು. ಅವರು ಜ್ಞೇಯ ಇಲ್ಲ, ಜ್ಞಾನ ಇಲ್ಲದೆ ಇರೋ ಜ್ಞೇಯ ಇಲ್ಲ ಅಂದಾಗ ಸುಷುಪ್ತಿನಲ್ಲಿ ಜ್ಞೇಯ ಇಲ್ಲ ಅಂತ ಹೇಳ್ತಿರೋವಾಗ ಈ ಜ್ಞಾನ ಇಲ್ಲದೆ ಇರೋದ್ರಿಂದ ಜ್ಞೇಯ ಇಲ್ಲ ಅಂತ ಹೇಳ್ತಿದಾರಲ್ವಾ ಅವರು. ಯಾವ ಜ್ಞಾನ ಅದು? ವೃತ್ತಿ ಜ್ಞಾನ ಅಲ್ಲ, ಸ್ವರೂಪ ಜ್ಞಾನ ಸುಷುಪ್ತಿಲಿ ಇದ್ದೇ ಇರುತ್ತೆ. ಜ್ಞಾನ ಇದ್ದೇ ಇರುತ್ತೆ ಅಂತ ನಾ ಹೇಳ್ತಾ ಇರೋದು. ಹಾ, ಸ್ವರೂಪ ಜ್ಞಾನ ನಾನು ಹೇಳ್ತಿರೋದು, ಸ್ವರೂಪ ಜ್ಞಾನ ಇದ್ದೇ ಇರುತ್ತೆ, ಜ್ಞೇಯ ಇರಲ್ಲ ಸುಷುಪ್ತಿಯಲ್ಲಿ ಅಂತ ಹೇಳ್ತಾ ಇದ್ದೀವಿ. ಕನ್ಫ್ಯೂಸ್ ಆಗ್ತಾ ಇದೆ ಏನು ಎದುರಿಗೆ ಬರ, ಈ ಪಾಠಕ್ಕೆಲ್ಲ ಎದುರಿಗಿರ್ಬೇಕಮ್ಮ. ಇದೆಲ್ಲ ಆನ್ಲೈನ್ ಸರಿಯಾಗಲ್ಲ. ಇಲ್ಲಿ ಬರ್ರಿ, ಓಡ್ ಓಡ್ ಬರ್ರಿ, ಇಲ್ಲಿ ಬಂದು ಕೂತ್ಕೊಳ್ರಿ, ಇಲ್ಲಿ ಕೂತ್ಕೊಂಡ್ರೆ ಎಲ್ಲ ವಿಷಯ ಕ್ಲಿಯರ್ ಆಗುತ್ತೆ. ಜ್ಞೇಯಂ ಜ್ಞಾನ ವ್ಯತಿರಿಕ್ತ ಮತ್ತು ಜ್ಞಾನಂ ಜ್ಞೇಯಂ ವ್ಯತಿರಿಕ್ತ ನಿಶ್ಚಯ ಅಂದ. ಜ್ಞೇಯ ಇದೆಯಲ್ಲ ವಸ್ತು ಅದು ಜ್ಞಾನಕ್ಕಿಂತ ಬೇರೆ, ಆ ಜ್ಞಾನ ಇದೆಯಲ್ಲ ಅದು ಜ್ಞೇಯಕ್ಕಿಂತ ಬೇರೆ ಅಲ್ಲ ಅಂತ ಹೀಗಂದ್ರೆ ಏನಂತೀಯ ಅಂತ ಹೀಗೆ ಹಿಡ್ಕೊಂಡ ನಾ.
ಶಬ್ದಮಾತ್ರತ್ವಾ ವಿಶೇಷಾನುಪತ್ತೇ. ಇದು ಶಬ್ದ ಮಾತ್ರವಾಗುತ್ತೆ, ಇದು ವಿಶೇಷ ಹೊಂದಲ್ಲ ಅಂದು. ಜ್ಞೇಯ ಜ್ಞಾನಕ್ಕಿಂತ ಬೇರೆಯಂತೆ, ಜ್ಞಾನ ಜ್ಞೇಯ ಬಿಟ್ಟು ಇಲ್ವಂತೆ. ಇದೆಂತ ಇದ್ರ ಜ್ಞಾನ ಮಾತ್ರ ಜ್ಞೇಯ ಬಿಟ್ಟಿಲ್ಲ, ಜ್ಞೇಯ ಜ್ಞಾನ ಬಿಟ್ಟಿದೆಯಂತೆ. ಹಾ, ನಾನು ಮಲಗಿದ್ದಾಗಲೂ ಪ್ರಪಂಚ ಇರುತ್ತೆ ಅಂತ ಹೇಳಂಗೆ ಆಯ್ತು ಇವನು. ನಾವು ಇವಾಗ ಶಿವಮೊಗ್ಗ ನೋಡ್ತಾ ಇಲ್ಲ, ಅದು ಅದಿದೆ. ಜ್ಞಾನಕ್ಕಿಂತ ವ್ಯತಿರಿಕ್ತವಾಗಿ ಜ್ಞೇಯ ಇದೆ. ಜ್ಞಾನ ಮಾತ್ರ ಯಾವಾಗಲೂ ವಿಷಯಗಳನ್ನ ಕರೆಕ್ಟ್ ಆಗೇ ಇರುತ್ತೆ ಅಂತ ಸಾಮಾನ್ಯ ಜನರ ಅಭಿಪ್ರಾಯ ಬಿಟ್ಕೊಂಡು ಹೇಳ್ತಾ ಇದ್ದಾನೆ. ಪ್ರತಿಯೊಂದು ಅರಿವಿಗೂ ವಿಷಯ ಇರಲೇಬೇಕು, ಆದ್ರೆ ವಿಷಯಕ್ಕೆ ಮಾತ್ರ ಅರಿವಿರಬೇಕು ಅಂತ ಏನಿಲ್ಲ. ವಿಷಯ ಮಾತ್ರ ಅರಿವಿಲ್ದೇನೂ ಇರುತ್ತೆ ಅಂತಂದ್ರೆ ಏನಂತೀರಾ ಅಂದ್ರೆ, ಇದು ಶಬ್ದ ಮಾತ್ರವಾಗುತ್ತೆ, ವಿಶೇಷ ಹೊಂದಲ್ಲ ಅಂದು. ಹಾಗೆಂದ್ರೆ ಜ್ಞೇಯ ಜ್ಞಾನಿಯೋ ಏಕತ್ವಂಚೇದ್ ಅಭ್ಯುಪಗಮ್ಯತೆ. ಜ್ಞೇಯಂ ಜ್ಞಾನ ವ್ಯತಿರಿಕ್ತಂ, ಜ್ಞೇಯ ವ್ಯತಿರಿಕ್ತಂ ಜ್ಞಾನ ಮಿತಿತು ಶಬ್ದ ಶಬ್ದ ಮಾತ್ರಮೇ ವರ್ತತು. ವನ್ಹಿ ಅಗ್ನಿ ವ್ಯತಿರಿಕ್ತ, ಅಗ್ನಿನ ವನ್ಹಿ ವ್ಯತಿರಿಕ್ತ ಇದು ಯದ್ವದ ಅಭ್ಯುಗಮ್ಯದೆ. ಯಾಕೆಂದ್ರೆ ಜ್ಞೇಯ ಜ್ಞಾನವೇ ಏಕತ್ವವನ್ನು ಒಪ್ಪಿಕೊಳ್ಳೋದಾದ್ರೆ ಜ್ಞೇಯ ಜ್ಞಾನ ಎರಡು ಒಂದೇ, ಅದು ಒಂದು ಇದು ಜೋಡಿ, ಒಂದ್ ಬಿಟ್ಟು ಒಂದಿಲ್ಲ ಅಂತ ಅನ್ನೋದಾದ್ರೆ ಅವಾಗ ಜ್ಞೇಯ ಜ್ಞಾನಕ್ಕಿಂತ ಬೇರೆ, ಜ್ಞಾನ ಮಾತ್ರ ಜ್ಞೇಯಕ್ಕಿಂತ ಬೇರೆ ಅಲ್ಲ ಅಂತ ಅಂದ್ರೆ ಇದು ಶಬ್ದ ಮಾತ್ರ ಆಗತ್ತೆ. ಅಗ್ನಿ ಬೆಂಕಿಗಿಂತ ಬೇರೆ, ಬೆಂಕಿ ಅಗ್ನಿಗಿಂತ ಬೇರೆ ಅಲ್ಲ ಅಂತ ಹೇಳ್ದಂಗಾಯ್ತು. ಅಗ್ನಿ ಬೆಂಕಿ ಎರಡು ಒಂದೇ, ಅಗ್ನಿ ಬೆಂಕಿಗಿಂತ ಬೇರೆ ಅಲ್ಲ, ಬೆಂಕಿ ಅಗ್ನಿಗಿಂತ ಬೇರೆ. ಹೇಗಲ್ಲ ಹೇಳಿ, ಈ ರೀತಿ ಹೇಳಿದ್ರೆ ಹೇಗಾಗುತ್ತೋ ಹಾಗಾಗತ್ತೆ. ಎರಡು ಒಂದೇ, ಜ್ಞಾನ ಜ್ಞೇಯ ಒಂದೇ ಅಂತ ಅನ್ನೋದಾದ್ರೆ ಜ್ಞಾನ ಜ್ಞೇಯ ಬಿಟ್ಟಿಲ್ವಂತೆ, ಜ್ಞೇಯ ಜ್ಞಾನ ಬಿಟ್ಟಿರುತ್ತೆ ಅಂತಂದ್ರೆ ಒಂದೇ ಅಂತಂದು ಶಬ್ದ ಅರ್ಥ ಇರೋವಾಗ. ಒಂದೇ ಅಂತಂದ್ರೆ ಒಂದ್ ಬಿಟ್ಟು ಒಂದಿಲ್ಲ ಅಂತ ಅರ್ಥ. ಜ್ಞೇಯ ಜ್ಞಾನ ಬಿಟ್ಟಿರುತ್ತೆ ಅಂದ್ರೆ ಜ್ಞಾನವು ಜ್ಞೇಯ ಬಿಟ್ಟಿರುತ್ತೆ ಅಂತ ಆಯ್ತು. ಅವಾಗ ಒಬ್ಬ ಇಲ್ಲಿಂದ ಅಲ್ಲಿ ನಾಕಡಿ ಆದ್ರೆ ಅಲ್ಲಿಂದ ಇಲ್ಲಿಗೂ ನಾಕಡಿ ಆಗತ್ತೆ. ಆದ್ರೆ ಅಲ್ಲಿ ಮಾತ್ರ ಇಲ್ಲ ವ್ಯತ್ಯಾಸ ಆಗುತ್ತೆ. ಜೀವನಿಗೂ ಪರಮಾತ್ಮನಿಗೂ, ಜೀವನು ಪರಮಾತ್ಮಿಂದ ಬೇರೆ ಅಲ್ಲ, ಪರಮಾತ್ಮ ಮಾತ್ರ ಜೀವನಿಗಿಂತ ಬೇರೆ ಅಲ್ಲಿ ಹೊಂದತ್ತೆ. ಘಟಾಕಾಶ ಮಹಾಕಾಶಗಳಲ್ಲಿ ಘಟಾಕಾಶ ಮಹಾಕಾಶಕ್ಕಿಂತ ಬೇರೆ ಅಲ್ಲ, ಮಹಾಕಾಶ ಘಟಾಕಾಶಕ್ಕಿಂತ ಬೇರೆ. ಬೇರೆ ಅಂದ್ರೆ ಲಕ್ಷಣದಿಂದ ಬೇರೆ, ತತ್ವದಿಂದ ಬೇರೆ ಅಲ್ಲ, ಸ್ವರೂಪದಿಂದ ಬೇರೆ ಅಲ್ಲ, ಲಕ್ಷಣದಿಂದ ಬೇರೆ ಅಂತ ಹೇಳ್ತಾ ಅದಷ್ಟೇ, ಬೇರೆ ಇದಲ್ಲ. ಜ್ಞೇಯ ವ್ಯತಿರೇಕೇತು ಜ್ಞಾನಸ್ಯ ಜ್ಞೇಯಾಭಾವೇ ಜ್ಞಾನಾಭಾವಾನುಪತ್ತಿ ಸಿದ್ಧ. ಜ್ಞೇಯ ವ್ಯತಿರೇಕ, ಜ್ಞೇಯಕ್ಕಿಂತ ಬೇರೆ ಜ್ಞಾನ ಅಂತ ಅಂದ್ಬಿಟ್ರೆ ಅವಾಗ ಜ್ಞೇಯ ಇಲ್ಲದೆ ಹೋದ್ರು ಕೂಡ ಜ್ಞಾನ ಇಲ್ಲ ಅಂತಂದ್ರೆ ಅದು ಹೊಂದಲ್ಲ ಅನ್ನೋ ಸಿದ್ಧ ಆಗುತ್ತೆ. ಬೇರೆ ಬೇರೆ ಅಂದ್ರೆ ಅಶ್ವ ಮಹಿಷ, ಬೇರೆ ಬೇರೆ ಅಂದ್ರೆ ಅದಿಲ್ದೆ ಹೌದು ಇದಿರುತ್ತೆ, ಇದಿಲ್ದೆ ಹೌದು ಅದಿರುತ್ತೆ. ಬೇರೆ ಬೇರೆ ಆಗಿದ್ದಕ್ಕೆ ಯಾರಿಗೂ ಯಾರು ಹಂಗೂ ಇಲ್ಲ. ಒಂದೇ ಆದ್ರೆ ಅವಾಗ ಇದು ಬಿಟ್ಟು ಇದಿರಲ್ಲ, ಇದು ಬಿಟ್ಟು ಇದಿರುತ್ತೆ ಅನ್ನೋ ಮಾನ ಬರಲ್ಲ. ಒಂದೇ ಆದರೂ ಜ್ಞೇಯ ಜ್ಞಾನ ಬಿಟ್ಟಿರುತ್ತೆ ಅಂತೆ, ಜ್ಞಾನ ಜ್ಞೇಯ ಬಿಟ್ಟಿರಲ್ವಲ್ಲ ಅಂತಂದ್ರೆ ಇದು ಹೊಂದಲ್ಲ. ಒಂದೂ ಬೇಡ, ಒಂದಾದ್ರೆ ಎರಡಕ್ಕೂ ಪೂರ್ಣ ಇದಿದೆ, ಬೇರೆ ಆದ್ರೆ ಎರಡು ಸ್ವತಂತ್ರ ಅನ್ನೋ. ಆದರೆ ಜ್ಞೇಯ ಬಿಟ್ಟು ಜ್ಞಾನ ತೋರಿಸಿದೀವಿ, ಜ್ಞಾನ ಬಿಟ್ಟು ಜ್ಞೇಯ ಇಲ್ಲ. ಆದರೆ ಜ್ಞೇಯ ಜ್ಞಾನಾಧೀನವೇ ಹೊರತು ಜ್ಞಾನ ಜ್ಞೇಯ ಅಧೀನ ಅಲ್ಲ. ಜ್ಞಾನ ಸ್ವತಂತ್ರ, ಜ್ಞೇಯ ಅಧೀನ. ಜ್ಞೇಯ ಡಿಪೆಂಡೆನ್ಸು, ಜ್ಞಾನ ಇಂಡಿಪೆಂಡೆನ್ಸು, ಜ್ಞಾನ ಸ್ವತಂತ್ರ. ಅದರ ಬೌದ್ಧರ ಭಾಗವಂತ ಅನುವಾದ ಮಾಡಿಕೊಂಡು ಅವ್ರು ಏನಂತಿದ್ದಾರೆ, ಅದು ಬಿಟ್ಟು ಇದಿಲ್ಲ, ಇದು ಬಿಟ್ಟು ಅದಿಲ್ಲ ಅಂತ ಅದನ್ನ ಎರಡೂ ಅಭಾವ ಅಂತ ಅರ್ಥ ಮಾಡಿಕೊಟ್ಟಿದ್ದಾರೆ ಅವರು. ಅವ್ರದ್ದು ಹೌದಲ್ಲ ಅದು. ಆದರೆ ಹಂಗಾಗಲ್ಲಪ್ಪ, ಜ್ಞೇಯ ಬಿಟ್ಟು ಜ್ಞಾನ ಇರುತ್ತೆ, ಜ್ಞಾನ ಬಿಟ್ಟು ಜ್ಞೇಯ ಇರಲ್ಲ ಅಂತ. ಅವನಿಂದ ಈ ಇವನ ವಾದವನ್ನು ತಗೊಂಡು ಜ್ಞೇಯ ಜ್ಞಾನ ಬಿಟ್ಟು ಇರತ್ತಲ್ಲ, ಜ್ಞಾನ ಇಲ್ಲಿ ಜ್ಞೇಯ ಬಿಟ್ಟಿರುತ್ತೆ ಅಂತಂದ. ಅಲ್ಲಪ್ಪ ಎರಡು ಒಂದೇ ಅಂದಮೇಲೆ ಅದು ಬಿಟ್ಟು ಇದಿರತ್ತೆ ಅಂತ ಹೆಂಗೆ ಹೇಳ್ತೀಯಾ ಅಂತಂದ್ರು. ಎರಡು ಒಂದೇ ಆತ್ಮ ಒಪ್ಕೊಂಡ್ರೆ ಜ್ಞಾನ ಬಿಟ್ಟು ಜ್ಞೇಯ ಹೆಂಗಿರಕ್ಕೆ ಸಾಧ್ಯ? ಬೆಂಕಿ ಅಗ್ನಿ ಒಂದ್ಬಿಟ್ಟು ಒಂದು ಹೆಂಗಿರುತ್ತೆ? ಅದೇ ಒಂದೇ ಅಲ್ಲ ಅಂತ ಅವು. ಇಲ್ಲ ಎರಡು ಒಂದೇ ಅಂತ ಅಂದ್ರೆ ಬೇರೆ ಬೇರೆ ಅಂದ್ಬೇಡ ಅಂದ್ರು. ಆದ್ರೆ ಎರಡು ಒಂದೇ ಅಲ್ಲ ಅಂತಂದ್ರೆ ಬೇರೆ ಬೇರೆ ಅಂದ್ರೆ ಅವಾಗಲೂ ಜ್ಞಾನ ಸ್ವತಂತ್ರ ಹೊರತು ಜ್ಞೇಯ ಸ್ವತಂತ್ರ ಅಲ್ಲ. ಜ್ಞೇಯದ ಅಸ್ತಿತ್ವ ಜ್ಞಾನಕ್ಕೆ ಮೂಲಕವಾಗಿ, ಜ್ಞಾನ ಬಿಟ್ಟು ಜ್ಞೇಯ ಬಿಟ್ಟು ಇರುತ್ತೆ ಅಂತ ಹೇಳು. ಆದ್ರೆ ಜ್ಞೇಯ ವಿದ್ಯೆ ಹೋದ್ರೆ ಜ್ಞಾನ ಇರೋದಕ್ಕೆ ನಡ್ಡಿ ಇಲ್ಲ. ಸುಶಿಪ್ತಿಗೆ ಜ್ಞಾನ ಇದೆ, ಜ್ಞಾನ ಅಂದ್ರೆ ವೃತ್ತಿ ಜ್ಞಾನ ಅಲ್ಲ, ಇದು ಸ್ವರೂಪ ಜ್ಞಾನ.
ಜ್ಞೇಯ ವಿಚಾರಕ್ಕೆ ಸೊ ಒಂದು ಜ್ಞಾನವು ಜ್ಞೇಯಕ್ಕಿಂತ ಬೇರೆ ಅಂದರೆ ಜ್ಞೇಯ ಇದೆ ಹೋದ ಕೂಡ ಜ್ಞಾನ ಅಭಾವ ಹೊಂದುತ್ತದೆ. ಜ್ಞೇಯಾಭಾವೇ ಅದರ್ಶನಾತ್ ಅಭಾವೋ ಜ್ಞಾನಸ್ಯ ಇತಿ ಶೇತ್. ಇವಾಗ ಅನುಭವ ತಿಳ್ಕೊಳ್ಳಿ ಸ್ವಾಮಿ, ಜ್ಞೇಯ ಅಂದ್ರೆ ಆಬ್ಜೆಕ್ಟ್ ಇದೆ ಹೋದ್ರೆ ಸಬ್ಜೆಕ್ಟ್ ಜ್ಞಾನ ಇರೋದಕ್ಕೆ ಪ್ರೂವೇ ಇಲ್ವಲ್ಲ. ಬರೀ ಅರಿವು ಎಲ್ಲಿದೆ, ಯಾರು ಕಂಡಿದ್ದಾರೆ? ಗಡಿಗೆ ಇದ್ದರೆ ಗಡಿಗೆ ಜ್ಞಾನ ಕಂಡಿದ್ದೀರಾ? ಯಾವ ಜ್ಞೇಯವೂ ಇದೆ ಹೋದ್ರೆ ಜ್ಞಾನವೂ ಇಲ್ಲ ಅಂತ ಅನುಭವ ಇದೆಯಲ್ಲ. ಜ್ಞೇಯ ಇದೆ ಹೋದ್ರೆ ಜ್ಞಾನ ಇರುತ್ತೆ, ನೀವು ಹೆಂಗ್ ಪ್ರೂವ್ ಮಾಡ್ತೀರಾ? ಅಭಾವ ಜ್ಞಾನಸ್ಯ ಅದರ್ಶನಾತ್. ಜ್ಞೇಯಾಭಾವೇ ಜ್ಞಾನಸ್ಯ ಅಭಾವೋ ದರ್ಶನ. ಅಲ್ಲ, ಜ್ಞಾನಸ್ಯ ಅದರ್ಶನಾತ್ ಅಭಾವ ಅಂತ. ಜ್ಞೇಯಾಭಾವೇ ಜ್ಞಾನಸ್ಯ ಅದರ್ಶನಾತ್ ಜ್ಞಾನಸ್ಯ ಅಭಾವ. ಎರಡು, ಜ್ಞಾನಸ್ಯ ಅದರ್ಶನಾತ್ ಜ್ಞಾನಸ್ಯ ಅಭಾವ. ಜ್ಞಾನವು ಕಂಡು ಬರುವುದಿಲ್ಲವಾದ್ರಿಂದ ಜ್ಞಾನ ಇಲ್ಲ ಅಂತ ಯಾಕೆ ಅನ್ಕೋಬಾರದು ಒಂದು. ನಾ ಸುಷುಪ್ತಿಯ ಜ್ಞಪ್ತಭ್ಯುಪಗಮಾತ್, ಸುಷುಪ್ತಿಯಲ್ಲಿ ಜ್ಞಪ್ತಿ ಸ್ವರೂಪ ನಾವು ಒಪ್ಕೊಂಡ್ಬಿಟ್ಟಿದೀವಿ. ನೀವು ಒಪ್ಕೊಂಡ್ಬಿಟ್ರ, ನೀವು ಒಪ್ಕೊಂಡ್ಬಿಟ್ರ, ನೀವು ಒಪ್ಕೊಂಡ್ರೆ ಏನ್ ಮಾಡ್ತೀರಾ? ನಮಗೆ ಪ್ರೂವ್ ಮಾಡಿ. ನಾವು ಒಪ್ಕೊಂಡಿದೀವಿ, ನಾವು ಒಪ್ಕೊಂಡಿದೀವಿ ಅಂದ್ರೆ ಶ್ರುತಿಯಲ್ಲೂ ಇದೆ, ಅನುಭವದಲ್ಲೂ ಇದೆ. ನೇ ವಿಜ್ಞಾತ ವಿಜ್ಞಾತಿ ಉತ್ತರ ಕೊಡೋ ಕ್ರಮ. ನಾವು ಸುಶಕ್ತಿಲಿ ಜ್ಞಪ್ತಿ ಸ್ವರೂಪ ಒಪ್ಕೊಂಡ್ಬಿಡ್ತೀವಪ್ಪ, ಆದ್ರಿಂದ ಜ್ಞೇಯ ಜ್ಞಾನ ಇರತ್ತೆ. ನೀವು ಒಪ್ಕೊಂಡ್ಬಿಡ್ತೀರಾ, ನೀವು ಇಟ್ಕೊಂಡ್ಬಿಡ್ತೀರಾ, ನಮಗೆ ಪ್ರೂವ್ ಮಾಡಿ. ನಮಗೆ ಸುಶಕ್ತಿಯಲ್ಲಿ ಜ್ಞಪ್ತಿ ಸ್ವರೂಪ ಅಂತ ಪ್ರೂವ್ ಮಾಡಿ ಎಂದು. ಹೌದು, ಸುಶಕ್ತಿಯಲ್ಲಿ ಅರಿವಿರುತ್ತೆ, ಅದಕ್ಕೆ ನಿನ್ನ ಅನುಭವ ಪ್ರಮಾಣವಾಗಿದೆ. ಯಾಕೆಂದ್ರೆ ಸುಶಕ್ತಿಯಲ್ಲಿ ನಾನಿಲ್ಲ ಅಂತ ಯಾರು ಅಂದ್ಕೊಂಡಿರಲ್ಲ. ನಾನು ಅನ್ನೋದೇ ಅರಿವಿನ ಸ್ವರೂಪ. ನಾನು ಅನ್ನೋದು ನಾನು ಪ್ರಭಾಸ ರೂಪ ಅಲ್ಲ, ಕಾರಾದ ರೂಪ. ನಾನು ಅನ್ನೋದು ಎರಡಿದೆ, ಒಂದು ಡೂಪ್ಲಿಕೇಟ್ ನಾನು, ಒರಿಜಿನಲ್ ನಾನಿದೆ. ಡೂಪ್ಲಿಕೇಟ್ ನಾನಿರಲ್ಲ, ಒಪ್ಕೊಳ್ತೀನಿ. ಒರಿಜಿನಲ್ ನಾನಿರಲ್ಲ ಅಂತ ಅನ್ನಲ್ಲ. ಸುಶಕ್ತಿಯಲ್ಲಿ ನಾನೇ ಇಲ್ಲ ಅಂತ ಆಗ್ತೀನಿ ಅಂತ ಏನಾದರೂ ಅನ್ನಿಸ್ಬಿಟ್ರೆ ಯಾರು ನಿದ್ದೆ ಹೋಗೋಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ, ಇಷ್ಟಪಡ್ತಿರ್ಲಿಲ್ಲ. ಅಯ್ಯೋ ನಿದ್ದೆ ಬೇಡ, ನಾನಿಲ್ಲ ಆಗ್ಬಿಡ್ತೀನಿ, ನಿದ್ದೆ ಬೇಡ ಅಂತ ಹೆದರ್ಕೊಂಡ್ಬಿಡ್ತಿದ್ರು. ಅಷ್ಟೇ ಅಲ್ಲ, ಸುಶಕ್ತಿಯಲ್ಲಿ ಏನೂ ಇಲ್ಲ ಅನ್ನೋದು ಒಂದು ಅನುಭವವೇ ಆದ್ದರಿಂದ, ಆ ಅನುಭವವೇ ಆತ್ಮನಾದ್ದರಿಂದ ಅದನ್ನು ಅಪಲಾಪ ಮಾಡೋಕ್ಕೆ ತೆಗೆದುಹಾಕೋಕ್ಕಾಗಲ್ಲ. ಅದೇ ಜ್ಞಪ್ತಿ ಸ್ವರೂಪ. ಹಾಂ, ಕೇಳಿ ಮ್ಯಾಮ್. ಸೊ ಇಲ್ಲಿ ನೀವು ಸ್ವರೂಪ ಜ್ಞಾನ ಅಂತ ಇರೋದು ಆತ್ಮದ ಜ್ಞಾನ ಅಂತ. ಹೌದು, ಪ್ಯೂರ್ ಕಾನ್ಷಿಯಸ್ನೆಸ್, ಪ್ಯೂರ್ ಕಾನ್ಷಿಯಸ್ನೆಸ್ ಅದು. ಹಾ, ಅದನ್ನ ಇಲ್ಲ ಅಂತ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲ ಅಂತ ಅನ್ನೋದಕ್ಕೂ ಅದು ಬೇಕೇ ಬೇಕು. ಕೇಳಿ ಮ್ಯಾಮ್, ಸುರೇಖಮ್ಮ ಕೇಳ್ತಾರೆ, ಕೇಳಿಕೆ ಮುಂಚೆಗೆ. ಹಾ, ಕೇಳಿ ಗುರುಗಳೇ. ಹಾ, ಬೃಹದಾರಣ್ಯಕದಲ್ಲಿನೂ ಘಟದ ಅಭಾವ ತಗೊಂಡು ಹೇಳ್ತಾರಲ್ವ, ಇಲ್ಲಿ ಎದುರುಗಡೆ ಘಟ ಇದೆ ಇಲ್ಲ ಅನ್ನೋದನ್ನ ತಗೊಂಡು ಇದೆ ಅಂದ್ರೂ ಹೇಳುತ್ತೆ, ಇಲ್ಲ ಅನ್ನೋದನ್ನು ಅರಿವಿಂದ ಹೇಳುತ್ತೆ ಅಂತ ಅಲ್ಲಿ ವಿಶ್ಲೇಷಣೆ ಬರುತ್ತಲ್ವಾ. ಸುಷುಪ್ತಿನ ತಗೊಂಡು, ಇಲ್ಲಿ ಸುಷುಪ್ತಿನ ತಗೊಂಡು ಹೇಳ್ತಾ ಇದಾರೆ. ಅಲ್ಲಿ ಕಣ್ಣಿನ ಇದರಿಂದ ಕಣ್ಣಿಗೆ ಅರಿವು ಬರುತ್ತೆ, ಕಣ್ಣ ನೋಡುತ್ತೆ, ಇಲ್ಲ ಅಂದ್ರೂ ನೋಡುತ್ತೆ, ಅದು ಇಲ್ಲ ಅನ್ನೋದನ್ನ ತಿಳ್ಕೊಳತ್ತೆ ಅಂತ. ಅದು ಒಂದ್ ಹಂತ ವ್ಯವಹಾರ ಆಯ್ತು. ಇಲ್ಲ ಅನ್ನೋದನ್ನು ನೋಡುದು ಕಣ್ಣು ಅನ್ನೋದು, ಇಲ್ಲ ಅನ್ನೋದು ಬಣ್ಣ ಇಲ್ಲಲ್ಲ, ಇಲ್ಲ ಅಂದ್ರೆ ಹೆಂಗ್ ನೋಡುದು ಕಣ್ಣು? ಕಣ್ಣು ಇಲ್ಲಾದ ನೋಡುದು, ಇಲ್ಲ ಅನ್ನೋದು ಬಣ್ಣ ಇದೆಯಲ್ಲ ನೋಡೋಕೆ. ಅಲ್ಲ ಅಂದ್ರೆ ಕಣ್ಣು ಕಣ್ಣಿಗಿಂತ ಹಿಂದೆ ಹೋದ್ರೆ ಅರಿವು ಹೇಳುತ್ತೆ ಅಲ್ಲಿ ಇಲ್ಲ ಅಂತ. ಹಾ, ಅರಿವು ಹೇಳುತ್ತೆ, ಕರೆಕ್ಟ್. ಅರಿವಿಗೆ ಗೊತ್ತಾಗುತ್ತೆ ಇಲ್ಲ ಅನ್ನೋದು. ಅಚ್ಚರಿ. ಆದ್ರೆ ನಾವು ಇದ್ರಲ್ಲಿ ಇಲ್ಲಿ ಬೆಂಗಳೂರು ಇದೆ, ಮೈಸೂರು ಅಲ್ಲಿ ಇದೆ ಅಂತಾನು ಒಪ್ಕೋತಾ ಇರ್ತೀವಲ್ವಾ ಗುರುಗಳೇ? ವ್ಯವಹಾರ ಅಂತೀವಿ, ವ್ಯವಹಾರ ಕಾಶಿ ಇದೆ, ರಾಮೇಶ್ವರ ಇದೆ, ನಾವು ನೋಡದೆ ಹೋದ್ರೆ ಇದೆ ಅಂತೀವಿ. ಆದ್ರೆ ಅರಿವಿಗೆ ಬರದೆ ಹೋದ್ರು ಇದೆ ಅಂತ ಅಂತೀವಿ ಅಂತಂದ್ರೆ ವ್ಯವಹಾರಕ್ಕೆ ಆಗ್ಬೋದು ಹೊರತು ಪರಮಾರ್ಥ ಆಗಲ್ಲ. ಯಾಕಂದ್ರೆ ಇದೇನಕ್ಕೆ ಅರಿವೇ ಪ್ರಮಾಣವಾದಾಗ ಅರಿವು ಇದೆ ಇದ್ದಾಗಲೂ ಇದೆ ಅಂತೀನಿ ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಹಾಗಾಗಿ ಸುಷುಪ್ತಿಯಲ್ಲಿ ಜ್ಞಪ್ತಿ ಸ್ವರೂಪರು, ಚೈತನ್ಯ ಸ್ವರೂಪರು ಅಂತ ಹೇಳಿ ನಾವು ಒಪ್ಪಿಕೊಳ್ಳ ಆಯ್ತಾ ಟೈಮು. ವೈನಾಶಿಕೈ ಅಭ್ಯುಪಗಮ್ಯತೆ ಹಿ ಸುಷುಪ್ತೇ ಅಪಿ ಜ್ಞಾನಾಸ್ತಿ ತ್ವಂ ಮೋಹ. ಒಪ್ಪೋದಲ್ಲ ನಾಲ್ಕು ವಿಜ್ಞಾನವಾದಿಗಳು ಸ್ವವಿಜ್ಞೇಯವಾದ ವಿಜ್ಞಾನವನ್ನು ಸುಷುಪ್ತಿಗೆ ಒಪ್ಪಿರುತ್ತಾರೆ. ತಲೆಗಿಂತ ಬೇರೆಯಾದ ವಿಷಯವು ಎಚ್ಚರವಲ್ಲದಲ್ಲಿರುವಂತೆ ತೋರಿದರೂ ಅದು ಕನಸಿನಲ್ಲಿ ವಿಷಯಗಳಂತೆ ಭ್ರಾಂತಿ ಎನ್ನುತ್ತಾರೆ. ತಲೆಗಿಂತ ಬೇರೆಯಾದ ವಿಷಯವು ಎಚ್ಚರದಲ್ಲಿರುವಂತೆ ತೋರಿದರೂ ಅದು ಕನಸಿನ ವಿಷಯ ಅಂತ ಭ್ರಾಂತಿ. ಅದೇ ವಿಜ್ಞಾನ ಸುಷುಪ್ತಿಯಲ್ಲಿ ವಿಜ್ಞಾನವನ್ನ ಸುಷುಪ್ತಿ ಒಪ್ಪಿದ ಮೇಲೆ ಅದಂಗೆ ಅವರು ಶೂನ್ಯವಾದಿಗಳಾಗ್ತಾರೆ, ವಿಜ್ಞಾನವಾದಿಗಳು. ಅಲ್ಲ, ವಿಜ್ಞಾನವಾದಿಗಳ ಮುಂದಿನ ಹಂತ ಶೂನ್ಯವಾಗ್ತಾನೆ ಏನಪ್ಪ. ವಿಜ್ಞಾನವಾದಿಗಳು ಸುಷುಪ್ತಿಯಲ್ಲೂ
ಅರಿವನ್ನು ಒಪ್ಪಿಕೊಳ್ತಾರೆ. ತಥಾಪಿ ಜ್ಞೇಯತ್ವಂ ಅಭ್ಯುಗಮ್ಯತೆ ಜ್ಞಾನಸ್ಯ ಸ್ವೇರೀವ ಇತಿ ಶೇತ್. ಅಲ್ಲೂ ಕರ್ಮಕರ್ತರೇ, ತಾನೇ ಕರ್ತರು ತಾನೇ ಕರ್ಮ, ತಾನೇ ಸಬ್ಜೆಕ್ಟು ತಾನೇ ಅಬ್ಜೆಕ್ಟು ಅಂತ ಹಾಗೆ ಒಪ್ಕೊಳ್ತಾರೆ. ಜ್ಞಾನವು ಜ್ಞಾನವನ್ನ ಅರಿಯತ್ತೆ, ಅರಿಯತ್ತೆ ಅಂದ್ರೆ ಅರಿವು ಯಾವುದನ್ನ, ಜ್ಞಾನವನ್ನ ಯಾವುದು, ಜ್ಞಾನವು, ಜ್ಞಾನವು ಜ್ಞಾನವನ್ನ ಜ್ಞಾನ ಮಾಡ್ಕೊಳತ್ತೆ. ಹಾ, ಅರಿವು ಅರಿವನ್ನ ಅರಿಯತ್ತೆ ಅಂತ ಅವ್ರು ಹೇಳ್ತಾರೆ. ಅರಿವು ಅರಿವನ್ನ ಅರಿಯತ್ತೆ ಅಂದ್ರೆ ಆ ಅರಿಯತ್ತೆ ಅಂದ್ರೆ ಕ್ರಿಯೆಯೋ ಅರಿವು ಆಗೋ ಅನುಭವವೋ ಅದೇನು ಕೇಳ್ಬೇಕು. ಅರಿಯತ್ತೆ ಅಂದ್ರೆ ವರ್ಬಲ್ ಫಾರ್ಮ ತಗೊಂಡ್ರೆ ಅಂತಃಕರಣವಿದೇನೆ ವರ್ಬಲ್ ಫಾರ್ಮ್ ಬರೋದುಂಟ. ಅರಿವು ಅರಿವನ್ ಅರಿಯತ್ತೆ ಅಂದ್ರೆ ಅರಿವನ್ನು ಅನ್ನೋ ಅಬ್ಜೆಕ್ಟು, ಅರಿವು ಅನ್ನೋ ಸಬ್ಜೆಕ್ಟು. ಅದಕ್ಕೆ ಎಲ್ಲಿಂದ ಎಲ್ಲಿವರೆಗೆ ಅರಿವು, ಎಲ್ಲಿಂದ ಅರಿವನ್ನು ಬೈಫರ್ಕೇಶನ್ ಮಾಡೋದು ಹೇಗೆ, ಅರಿವನ್ನ ಅರಿವು ಎಲ್ಲಿವರೆಗೆ ಅರಿವು ಎಲ್ಲಿವರೆಗೆ ಅರಿವನ್ನು ಮಾಡ್ತೀರ ಬೈಫರ್ಕೇಶನ್ ಮಾಡೋದಕ್ಕೆ. ಅರಿಯತ್ತೆ ಅನ್ನೋದು ಈ ಎರಡರಲ್ಲಿ ಒಂದೋ ಸಬ್ಜೆಕ್ಟ್ ಆಬ್ಜೆಕ್ಟ್ ಇದೆ, ಬೇರೆನೋ ಅರಿಯತ್ತೆ ಅನ್ನೋದು ಸಬ್ಜೆಕ್ಟ್ ಆಬ್ಜೆಕ್ಟ್ ಎಲ್ಲ ಸೇರಿದ್ದು ಅರಿಯತ್ತೆ ಅನ್ನೋದು ಏನೋ ಹೇಳ್ತಾರೆ ಆಕ್ಷೇಪ. ಅದಕ್ಕೆ ನಾ ಭೇದಸ್ಯ ಸಿದ್ಧತ್ವ, ಅಲ್ಲೂ ಕೂಡ ಭೇದವು ಸಿದ್ಧವಾಗಿರುತ್ತದೆ. ಸಂಗ್ರಹ ವಾಕ್ಯ ಮುಂದೆ ಹಾಕಿ ಹೋಗುತ್ತೆ. ಸಿದ್ಧಂ ಹಿ ಅಭಾವ ವಿಜ್ಞೇಯ ವಿಷಯಸ್ಯ ಜ್ಞಾನಸ್ಯ, ಅಭಾವ ಜ್ಞೇಯ ವ್ಯತಿರೇಕಾತ್ ಜ್ಞೇಯ ಜ್ಞಾನಯೋ ಅನ್ಯತ್ವಂ. ಯಾವಾಗಲೂ ಜ್ಞೇಯ ಜ್ಞಾನವೇ ಅನ್ಯತ್ವ ಸಿದ್ಧವಾಗಿದೆ. ಇದನ್ನು ಏನು ಮಾಡಲು ತೆಗೆದುಹಾಕಲ್ಲ. ಅಭಾವವಾದ ವಿಜ್ಞೇಯ ಎಂಬ ವಿಷಯವು ಅಭಾವ ವಿಜ್ಞೇಯ ವಿಷಯಸ್ಯ ಜ್ಞಾನಸ್ಯ. ಅಭಾವ ಎಂಬ ವಿಜ್ಞೇಯವನ್ನು ವಿಷಯ ಮಾಡಿಕೊಂಡೆ ಜ್ಞಾನ, ಅಭಾವ ಎಂಬ ವಿಜ್ಞೇಯವೇ ವಿಷಯ ಜ್ಞಾನಕ್ಕೆ. ಅದು ಅಭಾವ ಜ್ಞೇಯಕ್ಕಿಂತ ಬೇರೆಯಾಗಿದೆ, ಅಭಾವ ಬಗ್ಗೆ ಬೇರೆಯಾಗಿದೆ. ಅದರಿಂದ ಜ್ಞೇಯ ಜ್ಞಾನಯೋ ಅನ್ಯತ್ವಂ ಸಿದ್ಧಂ. ಜ್ಞೇಯ ಜ್ಞಾನ ಎರಡು ಬೇರೆ, ಯಾವುದು ಆಬ್ಜೆಕ್ಟೋ ಯಾವುದು ಸಬ್ಜೆಕ್ಟೋ ಅದು ಬೇರೆನೇ ಹೊರತು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗಲ್ಲ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಲ್ಲ. ಆಮೇಲೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಒಪ್ಕೊಂಡ್ಮೇಲೆ ಅದು ಎರಡು ಸ್ವತಂತ್ರ, ಅದು ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ನಹಿ ಸಿದ್ಧ ನಹಿ ತತ್ ಸಿದ್ಧಂ ಮೃತಮೇವ ಉಜ್ಜೀವಯಿತು ಪುನನ್ಯಸ ಕರ್ತು ಶಕ್ಯತೆ ವೈನಾಶಿಕ ಶತೈರಪಿ. ಅದು ಸತ್ವಾಗಿರೋ ಸಿದ್ಧವಾಗಿದೆ, ಸತ್ಯವನ್ನು ಹೇಗೆ ಬದುಕಿಸುವ ಹಾಗೆ ಸತ್ವಾಗಿದ್ದನ್ನು ಮತ್ತೆ ಉಜ್ಜೀವನ ಮಾಡ್ತೀನಿ, ಅದು ಎಬ್ಬಿಸ್ತೀನಿ, ಅದೇನೋದು ಒಂದು ಮಾಡ್ತೀನಿ ಅಂದ್ರೆ ಸಬ್ಜೆಕ್ಟು ಆಬ್ಜೆಕ್ಟು ಬೇರೆ ಬೇರೆ ಆಗಿರೋದು ಅನ್ನೋ ತೀರ್ಮಾನ ಆಗಿರೋದು. ತೀರ್ಮಾನವಾಗಿರೋದನ್ನ ಮತ್ತೆ ಇಲ್ಲ ಇಲ್ಲ ತಾನೇ ತನ್ನನ್ನು ಅರಿಯತ್ತೆ, ಅರಿವು ಅರಿಸ್ಕೊಳತ್ತೆ, ಅರಿವು ಅರಿಯತ್ತೆ, ಅರಿವು ಅನ್ನೋದು ಆಗತ್ತೆ ಅಂತೀನಿ ಅಂದ್ರೆ ಸತ್ವಾಗಿರೋ ವಿಚಾರವನ್ನು ಮತ್ತೆ ಅಮೃತ ಸೇಕ ಮಾಡಿ ಎಬ್ಸಂಗ ಆಗತ್ತೆ. ಇದು ಹೊಂದಲ್ಲ, ಇದು ಅರ್ಥ ಇಲ್ಲ, ಈ ಪ್ರಶ್ನೆ ಬೇಡ. ಇದ ಇದಕ್ಕೆ ಉತ್ಸಾಹ ಕೊಟ್ಟಾಗಿರೋದು ಇದು ಬಲ್ಬಜ, ಇದು ಕಿತ್ತಾಕಾಗಿರೋದು, ಇದು ಏನು ಹುಳಿಸೊಪ್ಪಿಲ್ಲ. ಇದಕ್ಕೆ ಸತ್ಯವನ್ನು ಬದಿಸುವ ಹಾಗೇನೆಯೇ ಅದು ಸಿದ್ಧವಾಗಿರೋದು. ಜ್ಞೇಯ ಜ್ಞಾನಗಳಿಗೆ ಅನ್ಯತ್ವ ಸಿದ್ಧವಾಗಿರೋದನ್ನ ಮತ್ತೆ ಬದಲಾಯಿಸೋಕೆ ಆಗೋದಿಲ್ಲ. ಮತ್ತೆ ಜ್ಞೇಯವಾದದ್ದು ಜ್ಞಾನವಾಗುತ್ತೆ, ಜ್ಞಾನವಾದದ್ದು ಜ್ಞೇಯವಾಗುತ್ತೆ, ಜ್ಞಾನ ಜ್ಞೇಯಕ್ಕಿಂತ ಬೇರೆ ಇನ್ನೊಂದು ಜ್ಞಾನ ಇರುತ್ತೆ, ಎಲ್ಲ ಕಲ್ಪನೆ ಆಗುತ್ತೆ. ಬೇಡ ಇದು ಒಂದು ಸಾಕು, 10-11 ಆಯ್ತಲ್ಲ. ಆ ಏನು ಕೊಡ್ತೀಯಾ?